ಓಕೆ ಗುಡ್ ಈವ್ನಿಂಗ್ ಸೊ ಜಾಲ ಗೊತ್ತಾಗ್ಯದ ನಮಗೆ ಹೌದ್ರೆ ರೀ ಸೊ ಇವಾಗ ಯಾವ್ದು ಅಂತಂದ್ರೆ ರೀ ಸ್ವಲ್ಪ ಹಾಗೆ ಅದೇ ಜಾಲದಾಗೇನೆ ನಾವು ಆಲ್ರೆಡಿ ಗೊತ್ತಾಗ್ಯದ ಜಾಲ ಅಂದರೆ ಏನಂತ ಹೇಳಿರಿ ಹೌದ್ರೆ ರೀ ನೆಟ್ವರ್ಕ್ ಅಂದ್ರೆ ರೀ ನೆಟ್ವರ್ಕ್ ಅಂದರೆ ಇಲ್ಲ ಅಂದರೆ ಯಾವುದಾದರೂ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಎರಡಕ್ಕಿಂತ ಹೆಚ್ಚಿನ ಕಂಪ್ಯೂಟರ್ಗಳಾಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಡಿವೈಸಸ್ಗಳಾಗಿರ್ಬೋದು ಅಥವಾ ಯಾವುದಾದರೂ ದತ್ತಾಂಶಗಳನ್ನ ಸೆಂಡ್ ಮಾಡೋಕೆ ರಿಸೀವ್ ಮಾಡಕ್ ಸಾಧ್ಯ ಇರುವಂಥ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನ ಒಂದನ್ನೊಂದು ಜೋಡಿಸುವಾಗ ಅದು ಜೋಡಿಸಿದಾಗ ಆಗುವಂಥ ಆಕೃತಿಗೆ ನಾವೇನಂತ ಕರೆದೇವೆ ಅಂದ್ರೆ ನೆಟ್ವರ್ಕ್ ಅಂತ ಕರೆದಿದ್ದೀವಿ ಸೊ ಹಾಗಿದ್ರೆ ಈಗ ನೆಟ್ವರ್ಕ್ನಾಗ ಹಂಗೇ ಮುಂದೆ ಹೋದ್ರೆ ರೀ ನೆಕ್ಸ್ಟ್ ಬರೋದೇನು ಬರ್ತಂದ್ರೆ ರೀ ಟಪಾಲಜಿ ಅಂತ ಬರ್ತದ್ರಿ ಸೊ ಟಪಾಲಜಿ ಅಂತ ನೋಡೋಣ ಅಂತ ಸ್ವಲ್ಪ ಅದ್ರ ಬಗ್ಗೆ ಬೇಸಿಕ್ ನೆಟ್ವರ್ಕ್ ಅಂದರೆ ಏನು ಅಂತ ನಾವು ಸೊ ಇಲ್ಲಿ ಕಾಮನ್ ನಮ್ಗೆ ನೋಡ್ರೆ ಗೊತ್ತಾಗ್ತದೆ ಏನಂದರೆ ರೀ ಒಂದಿಷ್ಟು ಎಲೆಕ್ಟ್ರಾನಿಕ್ ಇರ್ಬೋದು ಅಂದರೆ ಕಂಪ್ಯೂಟರ್ ಅಥವಾ ಕಂಪ್ಯೂಟರ್ನ ಬಿಡಿ ಭಾಗಗಳು ಯಾವ್ಯಾದವ್ರಿ ಇಲ್ಲಿ ಎಕ್ಸಾಂಪಲ್ ಇಲ್ಲೊಂದಿಷ್ಟು ಕಂಪ್ಯೂಟರ್ಗಳದವ ಆಮೇಲೆ ಇದ್ರ ಮಧ್ಯೆ ಏನು ಅಂದ್ರೆ ಒಂದು ಪ್ರಿಂಟರ್ ತೊಗೊಂಡಿದ್ದೀವಿ ಹೌದಾ ಆಮೇಲೆ ಇಲ್ಲಿ ನಾವು ಏನು ಬಳಕೆ ಮಾಡಿ ನೋಡಿರಿ ಇದನ್ನ ಸೆಂಟರ್ ನ ಕೊಟ್ಟಿದ್ದೀವಿ ಅಂದರೆ ಯಾವುದೇ ಒಂದು ನೆಟ್ವರ್ಕ್ ಅಂತ ಹೇಳಿದೆವು ಅಂದ್ರೆ ಆ ನೆಟ್ವರ್ಕ್ನಾಗ ಏನಾಗ್ತದೆ ರೀ ಅಟ್ಲೀಸ್ಟ್ ಎರಡು ಅದಾವ ಅಂತಂದ್ರೆ ಆ ನೆಟ್ವರ್ಕ್ನ ನಾವೇನಂತ ಅಂದ್ರೆ ಇರುವಂಥ ಎರಡು ಕಂಪ್ಯೂಟರ್ಗಳಲ್ಲಿ ಒಂದು ಕಂಪ್ಯೂಟರ್ಗೆ ಏನಂತ ಕರಿತೀವಿ ಸರ್ವರ್ ಅಂತ ಕರಿತೀವಿ ಇನ್ನು ಉಳಿದಿರುವಂಥ ಇನ್ನೊಂದು ಕಂಪ್ಯೂಟರ್ಗೆ ಏನಂತ ಕರಿತೀವಿ ರೀ ಕ್ಲೈಂಟ್ ಅಂತ ಕರಿತೀವಿ ಸೊ ಇದು ಸ್ವಲ್ಪ ನಮ್ಗೆ ಗೊತ್ತಿತ್ತು ರೀ ಅದೇ ಥರ ಈಗ ಇಲ್ಲಿ ಬಳಕೆ ಮಾಡಿರುವ ಎಲ್ಲ ಕಂಪ್ಯೂಟರ್ಗಳು ಏನಾಗಿದೆ ಅಂದ್ರೆ ಈಗ ಮಧ್ಯದಲ್ಲಿ ಕನೆಕ್ಟ್ ಮಾಡಿ ಅಂದರೆ ಇದು ಒಂದು ಬಗೆಯ ಸರ್ವರ್ ಆಗಿರ್ತಾರೆ ಇನ್ನು ಉಳಿದಿವೆಲ್ಲ ಏನಿರ್ತಾವಂದ್ರೆ ರೀ ಕ್ಲೈಂಟ್ ಆಗಿರ್ತಾವ್ರಿ ಅದೇ ಥರ ಈಗ ಇದು ನೆಟ್ವರ್ಕ್ ನೆಟ್ವರ್ಕ್ ಅಂದರೆ ಸ್ವಲ್ಪ ನಮಗೆ ಐಡಿಯಾ ಬಂದದ್ದು ಸಿಂಪಲ್ ಆಗಿರಿ ನೆಟ್ವರ್ಕ್ ಅಂದರೆ ನಮ್ಗೆ ಅರ್ಥ ಆಗ್ಬೇಕು ಏನಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಕಂಪ್ಯೂಟರ್ಗಳಿರ್ಬೋದು ಅಥವಾ ಕಂಪ್ಯೂಟರ್ನ ಬಿಡಿ ಭಾಗಗಳಿರ್ಬೋದು ಅಥವಾ ಸಂಪರ್ಕ ಸಾಧನಗಳಂತ ಏನು ಕರಿತೀವಿ ಅವನಿರ್ಬೋದು ಅವೆಲ್ಲವನ್ನ ಜೊತೆಗೂಡಿಸಿದಾಗ ಅಥವಾ ಒಂದಕ್ಕೊಂದು ಕನೆಕ್ಟ್ ಮಾಡಿದಾಗ ಆಗುವ ಆ ಕೃತಿಗೆ ನಾವೇನಂತ ಕರಿತೀವಿ ನೆಟ್ವರ್ಕ್ ಅಂತ ಕರಿತೀವಿ ಹಾಗಿದ್ರೆ ಈಗ ನೆಟ್ವರ್ಕ್ ನಮ್ಗೆ ಆಲ್ರೆಡಿ ಗೊತ್ತಾಗ್ಯಾವ ಲ್ಯಾನ್ ಮ್ಯಾನ್ ವ್ಯಾನ್ ಮತ್ತು ಪ್ಯಾನ್ ಅನ್ನೋದು ಸೊ ಹಾಗಿದ್ರೆ ಈಗ ಸ್ವಲ್ಪ ಆ ನೆಟ್ವರ್ಕ್ ಅಂತ ಬಂದಾಗ ಇಲ್ಲಿ ಒಂದಿಷ್ಟು ಬರ್ತಾವ ರೀ ಪದಗಳು ಇದು ಎಕ್ಸಾಮ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಅನ್ನೋದು ಯಾವ್ದಂದ್ರೆ ರೀ ವರ್ಕ್ ಸ್ಟೇಷನ್ ಅಂತ ಬರ್ತದೆ ಫಸ್ಟ್ ಬರೋದು ವರ್ಕ್ ಸ್ಟೇಷನ್ ಈ ಕಾಮನ್ ಆಗಿ ನೋಡ್ರಿ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಅವ್ರದೇ ಆದಂತ ಒಂದು ವರ್ಕ್ ಸ್ಟೇಷನ್ ಇರ್ತದೆ ಸೊ ವರ್ಕ್ ಸ್ಟೇಷನ್ ಅಂದ್ರೆ ಏನ್ರಿ ವರ್ಕ್ ಸ್ಟೇಷನ್ ಅಂತಂದ್ರೆ ಇಟ್ ಈಸ್ ಅ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟರ್ ಸಿಸ್ಟಮ್ ದ್ಯಾಟ್ ಈಸ್ ಬೇಸಿಕಲಿ ಡಿಸೈನ್ಡ್ ಫಾರ್ ಅ ಸಿಂಗಲ್ ಯೂಸರ್ ಆ್ಯಂಡ್ ಹ್ಯಾಸ್ ಅಡ್ವಾನ್ಸ್ಡ್ ಗ್ರಾಫಿಕ್ಸ್ ಕೆಪಾಬಿಲಿಟೀಸ್ ಲಾರ್ಜ್ ಸ್ಟೋರೇಜ್ ಕೆಪಾಸಿಟಿ ಆ್ಯಂಡ್ ಆ ಪವರ್ಫುಲ್ ಮೈಕ್ರೋ ಪ್ರೊಸೆಸರ್ ಸೊ ಈ ವರ್ಕ್ ಸ್ಟೇಷನ್ ಅನ್ನೋದು ಹೆಂಗೆ ಕೆಲಸ ಮಾಡ್ತಂದ್ರೆ ರೀ ನೆಟ್ವರ್ಕ್ನಲ್ಲಿ ಬಳಕೆಯಾಗುವಂಥ ಎಲ್ಲ ದತ್ತಾಂಶಗಳನ್ನ ಬಳಕೆ ಎಲ್ಲಿ ಅಂತಂದ್ರೆ ರೀ ನೆಟ್ವರ್ಕ್ನ ಬರುವಂಥ ಎಲ್ಲ ದತ್ತಾಂಶಗಳನ್ನ ಆಮೇಲೆ ರೀ ಕೇವಲ ದತ್ತಾಂಶಗಳಂತ ಬರೋದು ಅಂತಂದ್ರೆ ರೀ ಯಾವುದಾದ್ರೂ ನಾವೇನು ತಗೊಳತಿರ್ತೀವಿ ಅಂತಂದ್ರೆ ರೀ ಸರ್ವಿಸ್ ಅಂತ ತಗೊಳತಿರ್ತೀವಿ ಸೊ ಬೇಸಿಕಲಿ ನಮಗೆ ನೆಟ್ವರ್ಕನ್ನು ಸೃಷ್ಟಿ ಮಾಡಿರೋ ಕಾರಣನೇ ಅದೇ ಇರ್ತದ ಏನಂದ್ರೆ ಯಾವುದಾದ್ರೂ ಒಂದು ಸೋರ್ಸ್ ರೀ ಎಕ್ಸಾಂಪಲ್ ಸೋರ್ಸ್ ಅಂದರೆ ಯಾವುದೋ ಒಂದು ಅಪ್ಲಿಕೇಶನ್ ಅದ ಆ ಅಪ್ಲಿಕೇಶನ್ ಏನಂತಂದ್ರೆ ರೀ ಒಂದೇ ಸಿಸ್ಟಮ್ದಾಗ ಅದ ಅಲ್ಲಿರುವಂತ ಎಲ್ಲ ಬಳಕೆದಾರರು ಅಂದರೆ ಕ್ಲೈಂಟ್ಗಳು ಬಳಕೆ ಮಾಡ್ಕೋಬೇಕು ಯೂಸ್ ಮಾಡ್ಕೋಬೇಕು ಆಮೇಲೆ ಸುಮಾರು ಒಂದು ಹತ್ತು ಜನ ಎಂಪ್ಲಾಯಿ ವರ್ಕ್ ಮಾಡ್ತಾ ಇದ್ದಾರೆ ಸರ್ ಪ್ರತಿಯೊಂದು ಕಂಪ್ಯೂಟರ್ನಲ್ಲಿ ಒಂದೊಂದು ಒಬ್ಬೊಬ್ಬರು ಕೆಲಸ ಮಾಡ್ತಾ ಇದ್ದಾರೆ ಆ ಹತ್ತು ಜನ ಬಳಕೆದಾರರ ಮಾಹಿತಿಯು ಒಂದು ಕಡೆ ನನಗೆ ಒಂದೇ ಪ್ಲೇಸ್ನ ನಂಗೆ ಸ್ಟೋರ್ ಆಗ್ಬೇಕು ರೀ ಇಂತಹ ಕಾರ್ಯಗಳನ್ನ ನಾವೇನ್ ಮಾಡ್ತೀವಿ ಅಂದ್ರೆ ರೀ ನೆಟ್ವರ್ಕ್ ಅಂತ ಬಳಕೆ ಮಾಡ್ತಾ ಇದೀವಿ ಆ ನೆಟ್ವರ್ಕ್ ನಲ್ಲಿ ಇರುವಂತ ಎಲ್ಲಾ ಕಂಪ್ಯೂಟರ್ ಗಳ ಒಂದು ದತ್ತಾಂಶ ಚಲಾವಣೆ ಅಥವಾ ವಿನಿಮಯ ರೀ ಅಥವಾ ಅಲ್ಲಿ ಕೇಳುವಂತಹ ಟಾಸ್ಕ್ ಗಳು ರೀ ಟಾಸ್ಕ್ ಅಂತಂದ್ರೆ ರೀ ಎಕ್ಸಾಂಪಲ್ ಈಗ ಯಾವುದೋ ಒಂದು ಸಾಫ್ಟ್ವೇರ್ ಅದ ಸಾಫ್ಟ್ವೇರ್ ಅನ್ನಂತಂದ್ರೆ ಒಬ್ರು ಯಾರೋ ಬಳಕೆದಾರ ಯೂಸ್ ಮಾಡ್ತಾ ಇದ್ದಾನೆ ಇಮಿಡಿಯೇಟ್ ಆಗಿ ಎರಡನೇ ಬಳಕೆದಾರ ಅದನ್ನ ರಿಕ್ವೆಸ್ಟ್ ಕೊಡ್ತಾನೆ ಆ ಸಂದರ್ಭದಾಗ ಈ ಬಳಕೆದಾರನಿಗೂ ಮತ್ತು ಮೊದಲನೇ ಬಳಕೆದಾರ ಇಬ್ಬರಿಗೂ ಸೇಮ್ ಸರ್ವಿಸ್ ಕೊಡ್ಬೇಕು ಎಕ್ಸಾಂಪಲ್ ನೋಡ್ರಿ ಒಂದು ಗೂಗಲ್ ಅದ ಗೂಗಲ್ ನಾಗ ನಾವು ಸರ್ಚ್ ಅಂತ ಇಟ್ಕೊಳ್ಳಮಂತ್ರಿ ಎಕ್ಸಾಂಪಲ್ ನಾನು ಟೈಪ್ ಮಾಡ್ತೀನಿ ವಾಟ್ ಈಸ್ ನೆಟ್ವರ್ಕ್ ಅಂತ ಪ್ರಪಂಚದಾಗಿರುವಂತ ಎಷ್ಟು ಜನರು ಎಟ್ ಎ ಟೈಮ್ ವಾಟ್ ಈಸ್ ನೆಟ್ವರ್ಕ್ ಅಂತ ಸರ್ಚ್ ಮಾಡಿರ್ಲಕ್ಕಿಲ್ರಿ ಹೌದಾ ಸೊ ಕೆಲವೊಂದು ವಿಷಯಗಳು ಹ್ಯಾಂಗಾಗ್ತಾವಂತಂದ್ರೆ ಯಾವ್ದು ಟ್ರೆಂಡಿಂಗ್ ಆಗಿ ಬರ್ತಾವ ಅಥವಾ ಎಲ್ಲೂ ಈಗ ಸದ್ಯಕ್ಕೆ ನಡೆದವ್ರಿ ಈಗ ವಿಶ್ವದಾಗ ಹ್ಯಾಂಗದ ಪರಿಸ್ಥಿತಿ ಅಂದ್ರೆ ಯುದ್ಧದ ನಡೆದಂತ ಕೆಲವೊಂದ್ ಕಡೆ ಎರಡ್ ಎರಡು ದೇಶಗಳು ಯುದ್ಧ ನಡೀತಾ ಇದಾವ್ ಅಂತ ಸಂದರ್ಭದ ನಮ್ಗೆ ಅಲ್ಲಿ ಏನಾದ್ರು ಮಾಹಿತಿ ಬೇಕಾಗ್ಯದ ಅಂತ ತಕ್ಷಣ ನಾವೇನ್ ಮಾಡ್ತೀವಿ ಅಂದ್ರೆ ಗೂಗಲ್ನಾಗ ಇದು ಸರ್ಚ್ ಇಂಜಿನ್ ಅದ ಹೌದಲ್ರಿ ಸೊ ಇದ್ರಾಗ ಏನ್ ಮಾಡ್ತೀವಿ ಅಂದ್ರೆ ಸುಮಾರು ಜನ ಬಳಕೆದಾರರು ಎಟ್ ಎ ಟೈಮ್ ಸೇಮ್ ಆಪ್ಷನ್ ಅಥವಾ ಸೇಮ್ ವಿಷಯವನ್ನು ಹುಡುಕ್ತಿರ್ತಾರೆ ಅಂತ ಸಂದರ್ಭದಾಗ ಎಲ್ಲರಿಗೂ ಯಾವುದೋ ಒಂದು ಎಕ್ಸಾಂಪಲ್ ಕೇಳಿದ್ರು ವಾಟ್ ಈಸ್ ನೆಟ್ವರ್ಕ್ ಅಂತ ನಾನ್ ಟೈಪ್ ಮಾಡ್ದೆ ಇನ್ನೊಬ್ರು ವಾಟ್ ಈಸ್ ನೆಟ್ವರ್ಕ್ ಅಂತ ಟೈಪ್ ಮಾಡ್ತಾರೆ ಇನ್ನೊಬ್ರು ವಾಟ್ ಈಸ್ ನೆಟ್ವರ್ಕ್ ಅಂತ ಟೈಪ್ ಮಾಡ್ತಾರೆ ಅಂತ ಸಂದರ್ಭದಾಗ ಸರ್ ಅದು ವಾಟ್ ಈಸ್ ನೆಟ್ವರ್ಕ್ ಎನ್ನುವ ಮಾಹಿತಿ ಕೇವಲ ನನಗಷ್ಟೇ ಬಂದದ್ರಿ ಉಳಿದವ್ರಿಗೆ ಯಾರಿಗೆ ಬಂದಿಲ್ರಿ ಆತರ ಇರಂಗಿಲ್ಲ ಗೂಗಲ್ ಏನ್ ಪ್ರೊವೈಡ್ ಮಾಡ್ತಂದ್ರೆ ಎಲ್ಲರಿಗೂ ಎಲ್ಲಾ ಬಳಕೆದಾರ ಯಾರ ರಿಕ್ವೆಸ್ಟ್ ಕಳ್ಸಿದಾರೋ ಅಷ್ಟು ಜನರಿಗೆ ಅದೇ ಮಾಡ್ತಂದ್ರೆ ರೀ ಮಾಹಿತಿ ಕೊಡ್ತಿರ್ತದ ಹಾಗಾದ್ರೆ ಅದನ್ನೆಲ್ಲ ನಿರ್ವಹಿಸುವಂತ ಕಾರ್ಯ ಎಲ್ಲಿಂದ್ರೆ ರೀ ಈ ನಮ್ಮ ವರ್ಕ್ ಸ್ಟೇಷನ್ ನಡೀತಿರ್ತದ್ರಿ ಕಂಪಲ್ಸರಿ ಎಲ್ಲಾ ಒಂದು ನೆಟ್ವರ್ಕ್ನಾಗ ವರ್ಕ್ ಸೆಷನ್ ಇದ್ದೇ ಇರ್ತದೆ ನೆಕ್ಸ್ಟ್ ಎರಡನೇದು ರೀ ಕ್ಲೈಂಟ್ ಅಂತ ಕ್ಲೈಂಟ್ ಅಂದ್ರೆ ಆಲ್ರೆಡಿ ನಮ್ಗೆ ಗೊತ್ತಾಗ್ಯದ ರೀ ಹೌದ್ರಾ ರೀ ಕ್ಲೈಂಟ್ ಅಂದ್ರೆ ರೀ ಇಟ್ ಈಸ್ ಅ ಕಂಪ್ಯೂಟರ್ ಹಾರ್ಡ್ವೇರ್ ಡಿವೈಸ್ ಆರ್ ಸಾಫ್ಟ್ವೇರ್ ನಾವು ಎರಡು ಕಡೆ ಹೋಗ್ಬೋದು ಸಾಫ್ಟ್ವೇರ್ ಇರ್ಬೋದು ಹಾರ್ಡ್ವೇರ್ ಡಿವೈಸ್ ಆಮೇಲೆ ರೀ ಇನ್ನೊಂದು ಗೊತ್ತಿರ್ಬೇಕು ಯಾವ್ದಾದ್ರು ಒಂದು ಹಾರ್ಡ್ವೇರ್ ಯಾವ್ದ್ಯಾ ಅದು ಕಂಪ್ಯೂಟರ್ನಾಗ ಬರುವಂತಹ ಕೀಬೋರ್ಡ್ ಇರ್ಬೋದು ಮೌಸ್ ಇರ್ಬೋದು ಮಾನಿಟರ್ ಇರ್ಬೋದು ಪ್ರಿಂಟ್ ಇರ್ಬೋದು ಬೇಡ ಸರ್ ಈಗ ಒಂದು ಎಕ್ಸಾಂಪಲ್ ನಾನು ಮೊಬೈಲ್ ತೊಗೊಳ್ತೀನಿ ರೀ ಮೊಬೈಲ್ ಅನ್ನೋದು ಹೆಂಗದ ಅಂದ್ರೆ ಇದನ್ನು ಒಂದು ಹಾರ್ಡ್ವೇರ್ ಡಿವೈಸ್ ಅದ ರೀ ಹಾರ್ಡ್ವೇರ್ ಅಂದ್ರೆ ನಮ್ಗೆ ಗೊತ್ತಾಗ್ಯದ್ರಿ ಯಾವ ಯಾವ ಎಲೆಕ್ಟ್ರಾನಿಕ್ ವಸ್ತುಗಳಿಗೆ ನೋಡಕ್ ಸಾಧ್ಯ ಆಗ್ತೈತೋ ಮುಟ್ಟಕ್ ಸಾಧ್ಯ ಆಗ್ತೈತೋ ನಾನು ಅನುಭವ ಕೊಡ್ತಾವಕ್ಕೆಲ್ಲೂ ಏನಂತ ಕರಿತೀವಿ ಹಾರ್ಡ್ವೇರ್ ಅಂತ ಕರಿತೀವಿ ರೀ ಹಾಗಿದ್ರೆ ಒಂದು ಮೊಬೈಲ್ ಅದ ಅಂದ್ರೆ ಸುಮ್ನೆ ನನ್ನ ಮೊಬೈಲ್ ಅದ ಅಂತಂದ್ರೆ ಅದು ಕಾರ್ಯಾಚರಣೆ ಅಥವಾ ವರ್ಕ್ ಮಾಡಕ್ ರೀ ಅಲ್ಲಿ ಏನ್ ಅಂದ್ರೆ ಅದನ್ನ ವರ್ಕ್ ಆಗಬೇಕಾಗಿತ್ತು ಅಂದ್ರೆ ಅದಕ್ಕೂ ಸಹ ಒಂದ್ ಸಾಫ್ಟ್ವೇರ್ ಬೇಕು ಸೊ ಆಗಿದ್ದಾಗ ಇಲ್ಲಿ ಏನಾಗುತ್ತಂದ್ರೆ ರೀ ಕ್ಲೈಂಟ್ ಎನ್ನುವುದು ಒಂದು ಹಾರ್ಡ್ವೇರ್ ಡಿವೈಸ್ ಆರ್ ಸಾಫ್ಟ್ವೇರ್ ದಟ್ ಆಕ್ಸೆಸ್ ಅ ಸರ್ವಿಸ್ ಮೇಡ್ ಅವೈಲೇಬಲ್ ಬೈ ಅ ಸರ್ವರ್ ಇದು ಸ್ವಲ್ಪ ಗೊತ್ತಿರ್ಬೇಕ್ರಿ ಅಂದ್ರೆ ಈ ಸ ಕ್ಲೈಂಟ್ ಅನ್ನೋದು ಏನ್ಮಾಡ್ತಂದ್ರೆ ರೀ ನಮ್ಗೆ ಸರ್ವರ್ನಾಗ ಲಭ್ಯವಿರುವ ಒಂದು ಯಾವ್ದಾದ್ರು ಒಂದು ಮಾಹಿತಿ ಅಥವಾ ಸೋರ್ಸನ್ನ ಬಳಕೆ ಮಾಡಿಕೊಳ್ಳುವಂಥ ಒಂದು ಪ್ಲೇಸ್ ರೀ ಅದಕ್ಕೆ ನಾವೇನಂತ ಅಂತಂದ್ರೆ ರೀ ಕ್ಲೈಂಟ್ ಆಮೇಲೆ ಗೊತ್ತಿರ್ಬೇಕ್ರಿ ಸರ್ವರಿ ಕನೆಕ್ಟ್ ಆಗಿರುವಂತ ಎಲ್ಲ ಕಂಪ್ಯೂಟರ್ಗಳನ್ನ ನಾವೇನಂತ ಕರಿತೀವಂದ್ರೆ ಕ್ಲೈಂಟ್ ಅಂತಾನೆ ಕರಿತೀವ್ರಿ ಅವ್ರಿಗೆ ನಂಬರ್ ಕೊಟ್ಟಿರ್ತಾರೆ ಕ್ಲೈಂಟ್ ಒನ್ ಕ್ಲೈಂಟ್ ಟು ಕ್ಲೈಂಟ್ ತ್ರೀ ಬಳಕೆದಾರ ಒಂದು ಎರಡು ಮೂರು ಅಂತ ಇದ್ರ ಕೊಟ್ಟಿರ್ತೀವಿ ಸೊ ಹಾಗಿದ್ರೆ ಕ್ಲೈಂಟ್ ನ ವರ್ಕ್ ಏನಿರ್ತದೆ ಅಥವಾ ಕ್ಲೈಂಟ್ ನ ಈ ಒಂದು ನೆಟ್ವರ್ಕ್ನಾಗ ಒಂದು ಪಾತ್ರ ಏನಿರ್ತಂದ್ರೆ ರೀ ಸರ್ವರ್ ನಲ್ಲಿ ಇರುವಂತಹ ಸೋರ್ಸ್ ಅನ್ನ ಅಥವಾ ಸಂಪನ್ಮೂಲವನ್ನ ಬಳಕೆ ಮಾಡಿಕೊಳ್ಳುವುದು ಮತ್ತೆ ಏನೇನು ಟಾಸ್ಕ್ ಗಳು ಬರ್ತಾವದ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿ ರಿಟರ್ನ್ ಅಲ್ಲಿಗೆ ಸೇವ್ ಮಾಡುವಂತ ಕಾರ್ಯ ರೀ ನೆಕ್ಸ್ಟ್ ಇದು ಆಮೇಲೆ ಇನ್ನೊಂದು ಪದ ರೀ ಪೋಸ್ಟ್ ಅಂತ ರೀ ಎಲ್ಲರ ಕೇಳಿರ ಈ ರೀ ಪೋಸ್ಟ್ ಅಂದ್ರೆ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಫಂಕ್ಷನ್ ನ ಹೋಸ್ಟ್ ಮಾಡಿರ ಅಂತ ಹೇಳ್ತಿರ್ತಾರೆ ಯಾವುದೋ ಒಂದು ಆರ್ಗನೈಸೇಷರ್ ಆರ್ಗನೈಜೇಷನ್ ಅವರು ಏನ್ ಮಾಡ್ತಾರ ಅಂದ್ರ ಅದನ್ನ ತಗೊಂಡು ಕೆಲವೊಂದ್ ಕಡೆ ಹೋಸ್ಟ್ ಮಾಡ್ಯಾರ ಅಂತ ಹೇಳ್ತಿರ್ತಾರೆ ಅದೇ ತರ ಈ ಹೋಸ್ಟ್ ಇಸ್ ಅ ಕಂಪ್ಯೂಟರ್ ಕನೆಕ್ಟೆಡ್ ಟು ಅದರ್ ಕಂಪ್ಯೂಟರ್ಸ್ ಫಾರ್ ವಿಚ್ ಇಟ್ ಪ್ರೊವೈಡ್ಸ್ ಡಾಟಾ ಆರ್ ಸರ್ವಿಸಸ್ ಓವರ್ ಅ ನೆಟ್ವರ್ಕ್ ಅಂದ್ರೆ ಇದು ಹೋಸ್ಟ್ ಅನ್ನೋದು ಏನ್ ಕೆಲಸ ಮಾಡ್ತೈತಂದ್ರೆ ರೀ ಯಾವುದಾದ್ರು ನೆಟ್ವರ್ಕ್ ನಲ್ಲಿ ಇರುವ ಕಂಪ್ಯೂಟರ್ ಗಳನ್ನ ಬೇರೆ ಕಂಪ್ಯೂಟರ್ ಗಳ ಜೊತೆ ಯಾವ್ದಕ್ಕ ದತ್ತಾಂಶಗಳನ್ನ ಶೇರ್ ಮಾಡೋಕ್ಕೆ ವಿನಿಮಯ ಮಾಡಿಕೊಳ್ಳಕ್ಕೆ ಕನೆಕ್ಟ್ ಮಾಡಿರುವ ಒಂದು ಭಾಗ ರೀ ನಾವು ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಹೋಸ್ಟ್ ಅಂತ ಕರಿತೀವಿ ಸ್ವಲ್ಪ ಇದನ್ನ ಪರೀಕ್ಷೆ ದೃಷ್ಟಿಯಿಂದ ಇಂಪಾರ್ಟೆಂಟ್ ಇದು ಗೊತ್ತಿರ್ಲೇ ಬೇಕ್ರಿ ನೆಕ್ಸ್ಟ್ ಎಕ್ಸಾಂಪಲ್ ನಮ್ಗೆ ಕೊಟ್ಟಿದ ನೋಡ್ರಿ ಇವಾಗ ಹೋಸ್ಟ್ ಹ್ಯಾಂಗ್ ಆಗತ್ತೆ ಇಲ್ಲಿ ಒಂದ ರೀ ವರ್ಚುಯಲ್ ಮಷೀನ್ ಅದ ರೀ ಇಲ್ಲಿ ಹೋಸ್ಟ್ ಅಡಾಪ್ಟರ್ ಅದ ರೀ ಅಂದ್ರೆ ಹೋಸ್ಟ್ ನೆಟ್ ಅಡಾಪ್ಟರ್ ನೆಟ್ವರ್ಕ್ ಅಡಾಪ್ಟರ್ ಅಂತ ಕರಿತೀವಿ ಆಮೇಲೆ ಇನ್ನೊಂದು ಗೊತ್ತಿರ್ಬೇಕ್ರಿ ಅಡಾಪ್ಟರ್ ಎನ್ನುವ ಪದ ಬರ್ತದೆ ಅಡಾಪ್ಟರ್ ಅಂತ ಬರ್ತರಿ ಈ ಅಡಾಪ್ಟರ್ ಅಂದ್ರೆ ಏನ್ರಿ ಅಂತಂದ್ರೆ ಎಕ್ಸಾಂಪಲ್ ಅಲ್ಲಿ ಅಂತಂದ್ರೆ ಚಾನಲ್ ಅಂತ ಬರ್ತದೆ ಈಗ ಎಕ್ಸಾಂಪಲ್ ಅಂದ್ರೆ ಯಾವ್ದಾದ್ರು ಒಂದು ನಮ್ಮ ಕಂಪ್ಯೂಟರ್ ನಾವು ನೆಟ್ವರ್ಕ್ ಕನೆಕ್ಷನ್ ಸರ್ ಯಾವ್ದು ಕೇಬಲ್ ಅಂತಂದ್ರೆ ರೀ ಕ್ಯಾಟ್ ಫೈವ್ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ ಕ್ಯಾಟ್ ಫೈವ್ ಕೆಟಗರಿ ಫೈವ್ ಎನ್ನುವ ಕೇಬಲನ್ನು ಕನೆಕ್ಟ್ ಮಾಡಿವು ಅಂತಂದ್ರೆ ರೀ ಅಥವಾ ಯಾವ್ದಾದ್ರು ಒಂದು ಬಿಲ್ಡಿಂಗ್ದಾಗ ಲ್ಯಾಂಡ್ ಕನೆಕ್ಷನ್ ಅನ್ನ ಸೃಷ್ಟಿ ಮಾಡಿವಂತಂದಾಗು ಅಲ್ಲಿ ಕ್ಯಾಟ್ ಫೈವ್ ಅನ್ನು ಯೂಸ್ ಮಾಡ್ತಿರೋ ಅದೇ ಥರ ಅದನ್ನು ಕ್ಯಾಟ್ ಫೈವ್ ಬೇರೆ ಬೇರೆ ಕಂಪ್ಯೂಟರ್ಗಳಿಗೆ ನಾವು ಕನೆಕ್ಟ್ ಮಾಡೋಕೆ ಬಳಕೆ ಮಾಡುವಂಥದ್ದು ನಾವು ಏನಂತ ಕರಿತೀವಿ ಅಂದ್ರೆ ಅದಕ್ಕೆ ಹಬ್ಬ ಅಂತ ಕರಿತೀವಿ ಸ್ವಿಚ್ ಅಂತ ಕರಿತೀವಿ ರೀ ಅಲ್ಲಿ ಕನೆಕ್ಟ್ ಮಾಡುವಂಥ ಕೇಬಲ್ಗಳಿರುವಂಥ ಸ್ವಿಚ್ಸ್ ರೀ ಅದನ್ನು ಅದಕ್ಕೆ ನಾವೇನಂತ ಅಂದ್ರೆ ಅಡಾಪ್ಟರ್ ಅಂತ ಕರಿತೀವಿ ರೀ ಆಮೇಲೆ ಇನ್ನೊಂದು ಗೊತ್ತಿರಬೇಕು ರೀ ಈಗ ಮೊಬೈಲ್ ಚಾರ್ಜ್ ಮಾಡ್ಲಕ್ಕೆ ನಾವು ಯೂಸ್ ಮಾಡ್ತೀವಿ ಅದಕ್ಕೆ ಚಾರ್ಜರ್ ಅಂತ ಕರಿತೀವಿ ಅದೇ ಥರ ಲ್ಯಾಪ್ಟಾಪಿಗೆ ಹಚ್ಚುವಂಥ ಅದೇ ಸೇಮ್ ಪವರ್ ಸಪ್ಲೈ ಮಾಡುವಂಥ ಕೇಬಲ್ ಇಲ್ಲಿ ಏನಂತ ಕರಿತಾರೆ ಅಂದ್ರೆ ಅಡಾಪ್ಟರ್ ಅಂತ ಕರಿತಾರೆ ಸ್ವಲ್ಪ ಈ ಒಂದಿಷ್ಟು ಪದಗಳು ಗೊತ್ತಿರ್ಬೇಕು ರೀ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಇಲ್ಲೊಂದಿಷ್ಟು ಕೇಬಲ್ಗಳು ಅದಾವ ಒಂದಿಷ್ಟು ಇಮೇಜಸ್ ಗಳು ನಿಮ್ಗೆ ಕಾಣಕತ್ತವ್ರಿ ಒಂದು ನೆಟ್ವರ್ಕ್ ಅನ್ನ ನಾ ಸೃಷ್ಟಿ ಮಾಡ್ಬೇಕಾಗ್ಯದಂದ್ರೆ ನಂಗೆ ನೆಟ್ವರ್ಕ್ನಾಗ ಬೇಕಾಗುವಂತ ಒಂದಿಷ್ಟು ಹಾರ್ಡ್ವೇರ್ ಡಿವೈಸಸ್ ಯಾವ ಅದಾವ್ರಿ ಎಕ್ಸಾಂಪಲ್ ಈಗ ನೆಟ್ವರ್ಕ್ ಅನ್ನ ಸೃಷ್ಟಿ ಮಾಡ್ಬೇಕಾಗ್ಯದ್ ನನಗಂದ್ರೆ ಏನ್ ಬೇಕ್ರಿ ಸರ್ ಫಸ್ಟ್ ನನಗ ಕಂಪ್ಯೂಟರ್ ಬೇಕ್ರಿ ಆಮೇಲೆ ಎನ್ ಐ ಸಿ ಕಾರ್ಡ್ ಅಂತ ಹೇಳ್ತಾರ ಈ ಎನ್ ಐ ಸಿ ಕಾರ್ಡ್ ಅನ್ನ ವಿಸ್ತರಿಸಿ ಬರದಾಗ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಅಂತ್ರಿ ಹಂಗಂದ್ರೆ ಏನ್ರಿ ಅಂದ್ರೆ ಎಕ್ಸಾಂಪಲ್ ಗೊತ್ತಿರ್ಬೇಕು ಸರ್ ಇಲ್ಲಿ ನಮ್ಮ ಮನ್ಯಾಗ ಒಂದು ಕಂಪ್ಯೂಟರ್ ಅದ ರೀ ಇನ್ನೊಂದು ನಮ್ಮ ಫ್ರೆಂಡ್ ನಮ್ಮ ಕಂಪ್ಯೂಟರ್ ತಗೊಂಡ್ ಬಂದಿವ್ರಿ ಸರ್ ಅವ್ ಎರಡು ಏನ್ ಮಾಡ್ಬೇಕಾಗ್ಯದ್ ನನಗ ನೆಟ್ವರ್ಕ್ ಅನ್ನ ಸೃಷ್ಟಿ ಮಾಡಬೇಕಾಗ್ಯದ್ರಿ ಹಂಗಂತ ಇಲ್ಲಿ ಸಿಗುವಂತ ಈ ಕ್ಯಾಟ್ ಫೈವ್ ಅಂತ ಹೇಳಿದ್ವಿ ಅಲ್ರಿ ನಿನ್ರೀ ಇದೇ ಕ್ಯಾಟ್ ಫೈವ್ ಕೇಬಲ್ ರೀ ಇದಕ್ಕೆ ಕ್ಯಾಟ್ ಫೈವ್ ಅಂತ ಕರಿತೀವಿ ಆಮೇಲೆ ಇವಕ್ಕೆಲ್ಲ ಕನೆಕ್ಟ್ ಗಳು ಏನಂತ ಕರಿತಾರ ಅಂದ್ರೆ ಆರ್ ಜೆ ಫಾರ್ಟಿ ಫೈವ್ ಅಂತ ಕರಿತಾರ ರೀ ಆರ್ ಜೆ ಫಾರ್ಟಿ ಫೈವ್ ಕೇಬಲ್ ಸೊ ಈ ಕೇಬಲ್ ಅನ್ನ ನಾವು ಕಟ್ ಮಾಡಿದಾಗ ಈ ತರ ಪೇರ್ ಕೇಬಲ್ಸ್ ಗಳು ಬರ್ತಾವ ಒಳಗಡೆ ಸಣ್ಣ ಸಣ್ಣ ಪೇರ್ ಅಂತ ಕರಿತಾರ್ರಿ ಹಿಂಗಿದ್ದಾಗ ಸರ್ ನಮ್ದೊಂದು ಕಂಪ್ಯೂಟರ್ ಇತ್ತು ನಮ್ಮ ಫ್ರೆಂಡ್ ಒಂದು ಇನ್ನೊಂದು ಕಂಪ್ಯೂಟರ್ ತೊಗೊಂಡ್ ಬಂದಿವಿ ಎರಡಕ್ಕೆ ನಾ ನೆಟ್ವರ್ಕ್ ಅನ್ನ ಸೃಷ್ಟಿ ಮಾಡಬೇಕಾಗೆ ಸರ್ ಇಂಥ ಒಂದು ಕೇಬಲ್ ಸಿಕ್ಕಿತ್ತು ತಗೊಂಡು ಬಂದ ನಾ ಈ ಕಂಪ್ಯೂಟರ್ ಈ ಕಂಪ್ಯೂಟರ್ ಕನೆಕ್ಟ್ ಮಾಡ್ತೀನಿ ರೀ ಅದಾದ ತಕ್ಷಣ ನೆಟ್ವರ್ಕ್ ಸೃಷ್ಟಿ ಆಗ್ತದ್ರಿ ಸಾಧ್ಯವಿಲ್ಲ ರೀ ಅದಕ್ಕಂತ ಏನ್ ಬೇಕಾಗತ್ತಂದ್ರ ಅಲ್ರಿ ಎನ್ ಐ ಸಿ ಇದನ್ನ ನೆನ್ಪಿರ್ಬೇಕು ರೀ ಎಕ್ಸಾಮ್ ಕಡೆ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಅಂತ ಹೇಳ್ತಿವ್ರಿ ನೆಟ್ವರ್ಕ್ ಅಂದ್ರೆ ನಮ್ಗೆ ಗೊತ್ತದ ಸರ್ ಆ ಕಾರ್ಡ್ ಅಂತಂದ್ರ ಆ ಒಂದು ಹಾರ್ಡ್ವೇರ್ ಡಿವೈಸ್ ಡಿವೈಸಿಗೆ ಕಲತ್ತೀವಿ ಸರ್ ಈ ಇಂಟರ್ಫೇಸ್ ಅಂದ್ರೆ ಏನ್ ರೀ ಇಂಟರ್ಫೇಸ್ ಅಂದ್ರೆ ನಮಗೆ ಆಲ್ರೆಡಿ ಓ ಎಸ್ ನ ಕಲ್ತೀವಿ ರೀ ಓ ಎಸ್ ಆಪ್ರೇಟಿಂಗ್ ಸಿಸ್ಟಮ್ ಎನ್ನುವುದು ಒಂದು ಏನದ ಅಂದ್ರೆ ಇಂಟರ್ಫೇಸ್ ಅಥವಾ ಮಧ್ಯವರ್ತಿ ಅಥವಾ ನಮಗೆ ಏನಾದರೂ ಓಪನ್ ಮಾಡೋದ ನಮಗೆ ಕಾಣುವಂಥ ವ್ಯಕ್ತಿ ರೀ ಅಥವಾ ನಮಗೆ ಒಂದು ಅಪ್ಲಿಕೇಶನ್ ಓಪನ್ ಮಾಡಿ ಅಂದ್ರೆ ಇಂಟರ್ಫೇಸ್ ಹೆಂಗ್ ಬರ್ತದೆ ರೀ ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಓಪನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಡಾಕ್ಯುಮೆಂಟ್ ಕಾಣ್ತದೆ ಸರ್ ಎಕ್ಸೆಲ್ ಓಪನ್ ಮಾಡಿದಾಗ ನಮಗೆ ಅಲ್ಲಿ ಶೀಟ್ ಹೌದ್ರಾ ರೀ ಅದೇ ತರ ಪವರ್ ಪಾಯಿಂಟ್ ಓಪನ್ ಮಾಡಿದಾಗ ಸ್ಲೈಡ್ ಕಾಣ್ತಾವೆ ಅಂದ್ರೆ ಒಂದು ಅಪ್ಲಿಕೇಶನ್ ಓಪನ್ ಮಾಡದ ನನಗೆ ಏನ್ ಕಾಣ್ತಾ ಅದಕ್ಕೆ ನಾವೇನಂತ ಕರಿತೀವಿ ರೀ ಇಂಟರ್ಫೇಸ್ ಅಂತ ಕರಿತೀವಿ ಆ ತರ ಇಲ್ಲಿ ಏನಾಗುತ್ತೆ ಅಂದ್ರೆ ದತ್ತಾಂಶಗಳು ಒಂದು ಸಿಸ್ಟಮ್ ಇನ್ನೊಂದು ಸಿಸ್ಟಮ್ ನ ವಿನಿಮಯ ಮಾಡಿಕೊಳ್ಳುವಾಗ ಇಂಟರ್ಫೇಸ್ ಮಧ್ಯವರ್ತಿ ಒಬ್ರು ರೀ ಅದ್ರ ನಾವೇನಂತ ಕರಿತೀವಿ ಅಂದ್ರೆ ಎನ್ ಐ ಸಿ ಕಾರ್ಡ್ ಅಂತ ಹೇಳ್ತೀವಿ ರೀ ಇನ್ ಮೂರ್ನೇದ್ರಿ ಕನೆಕ್ಟರ್ ಕಂಪಲ್ಸರಿ ಬೇಕ್ರಿ ಇದು ಕನೆಕ್ಟರ್ ಅಂತಂದ್ರೆ ಎಕ್ಸಾಂಪಲ್ ಇವು ಆರ್ ಜೆ ಫಾರ್ಟಿ ಫೈವ್ ನಾವ್ ಕರಿತೀವಿ ಅಂದ್ರೆ ಕನೆಕ್ಟರ್ ಅಂತ ರೀ ಆಮೇಲೆ ಎರಡನೇದ್ರಿ ಕೇಬಲ್ ಕೇಬಲ್ ಅಂತ ನಮ್ಗೆ ಗೊತ್ತಾಗ್ಯ ಸರ ಇದನ್ನ ಕ್ಯಾಟ್ ಫೈವ್ ಕೇಬಲ್ ಅಂತ ಕರಿತೀವಿ ಕ್ಯಾಟ್ ಫೈವ್ ಅನ್ನ ವಿಸ್ತರಿಸಿ ಬರದಾಗ ಕ್ಯಾಟಗರಿ ಫೈವ್ ಅಂತ ಆಗ್ತದ್ರಿ ಈ ಕೇಬಲ್ ಬೇಕ್ರಿ ಜೊತೆಗೆ ರಿಸೋರ್ಸ್ ಬೇಕ್ರಿ ನಮಗೆ ಪ್ರಮುಖವಾಗಿ ಏನು ಬೇಕಂದ್ರೆ ನಮ್ಗೆ ರಿಸೋರ್ಸ್ ಬೇಕ್ರಿ ಒಂದು ಏನಾದರೂ ನೆಟ್ವರ್ಕನ್ನ ನಾ ಡೆವಲಪ್ ಮಾಡ್ತೀನಿ ಅಂತಂದ್ರೆ ಅಲ್ಲಿ ಕಂಪಲ್ಸರಿ ಇಷ್ಟೆಲ್ಲ ನಮಗೆ ಬೇಕ್ರಿ ಒಂದು ನೆಟ್ವರ್ಕ್ ಅಂತ ಒಂದು ಎರಡೇ ಕಂಪ್ಯೂಟರ್ ದೋಸರ ಎರಡು ಕಂಪ್ಯೂಟರ್ಗಳನ್ನ ನಾವು ಏನು ಮಾಡ್ಬೇಕಾಗ್ಯದ ಅಂದ್ರೆ ನೆಟ್ವರ್ಕನ್ನ ಸೃಷ್ಟಿ ಮಾಡ್ಬೇಕಾಗ್ಯದ ಅಂತಂದ್ರ ಪ್ರಮುಖವಾಗಿ ನಮಗೆ ಬೇಕಾಗಿರುವಂತ ಹಾರ್ಡ್ವೇರ್ನ ಡಿವೈಸಸ್ಗಳು ಅಥವಾ ಹಾ ಸಾಧನಗಳು ಇಷ್ಟು ಕಂಪಲ್ಸರಿ ಬೇಕ್ರಿ ನೆಕ್ಸ್ಟ್ ಅದಾದಮೇಲೆ ನೆಟ್ವರ್ಕ್ ಕೇಬಲಿಂಗ್ ಅಂತ ಬರ್ತಾರೀ ಅಂದ್ರೆ ಹೆಂಗೆ ಕೇಬಲ್ ಇದನ್ನ ಮಾಡೋದು ನಾವು ನೆಟ್ವರ್ಕ್ ಕನೆಕ್ಟ್ ಮಾಡ್ಬೇಕಾದ್ರೆ ಏನೇನು ಬರ್ತಾವ್ರಿ ಫಸ್ಟ್ ರೀ ಅನ್ಶೀಲ್ಡ್ ಟ್ವಿಸ್ಟೆಡ್ ಪೇರ್ ಕೇಬಲ್ ಅಂತ ಕರಿತೀವಿ ರೀ ಅದನ್ನ ಶಾರ್ಟ್ ಫಾರ್ಮ್ನಾಗ ಯು ಟಿ ಪಿ ಅಂತ ಕರಿತರಿ ಎಕ್ಸಾಂಪಲ್ ಯು ಏನಂತ ಕರಿತೀವಿ ನಾವು ಅಂದ್ರೆ ಯು ಟಿ ಪಿ ರೀ ಈಗ ಈ ಕೇಬಲ್ಗಳನ್ನ ನೀವು ಓಪನ್ ಮಾಡಿದ್ರಿ ಅಂತಂದ್ರೆ ರೀ ಹೌದ್ರೆ ಆ ಕೇಬಲ್ ಓಪನ್ ಮಾಡಿದಾಗ ನಮಗಲ್ಲಿ ಪೇರ್ ಕೇಬಲ್ ಮತ್ತೆ ಒಳಗಡೆ ಪೇರ್ ಕೇಬಲ್ ಇರ್ತಾವ್ರಿ ಅದಕ್ಕೆ ಕಲರ್ ಕೋಡಿಂಗ್ ಇರ್ತವ್ರಿ ಆರೆಂಜ್ ವೈಟ್ ಬ್ಲೂ ವೈಟು ಗ್ರೀನ್ ಗ್ರೇ ಅಂತ ಈ ಥರ ಬಂದಿರ್ತಾವೆ ಆ ಕೇಬಲ್ಗಳನ್ನ ಬಳಕೆ ಮಾಡಿಕೊಂಡು ಈ ಒಂದು ಆರ್ ಜೆ ಫಾರ್ಟಿ ಫೈವ್ ಅನ್ನೋದಕ್ಕೆ ನೀಟಾಗಿ ಯಾವ್ಯಾವ ಕೇಬಲ್ ಎಲ್ಲಿ ಬೇಕು ಅಂತ ಅನ್ನೋದನ್ನ ಸೆಟ್ ಮಾಡ್ತಾರೆ ಇನ್ ಕೇಸ್ ಇಲ್ಲಿ ಏನಂದ್ರೆ ಸರ್ ಪಾಯಿಂಟ್ ಒನ್ ಆಗ ಬ್ಲೂ ಬೇಕಾಗಿತ್ರಿ ಅದನ್ನ ಸ್ವಲ್ಪ ಈ ಕಡೆ ಹೋಗ್ಯದ ಅಂತಂದ್ರೆ ಅಲ್ಲಿ ನೆಟ್ವರ್ಕ್ ಅದು ಮತ್ತೆ ಕನೆಕ್ಷನ್ ಕರೆಕ್ಟ್ ಆಗಂಗಿಲ್ಲ ಅವಾಗ ಏನಾಗುತ್ತೆ ಅಂದ್ರೆ ಪೂರ್ತಿ ಕಂಪ್ಲೀಟ್ ಆಗಿ ಈ ಆರ್ ಜೆ ಫಾರ್ಟಿ ಅನ್ನುವ ಈ ಕನೆಕ್ಟರ್ ಏನೇ ಫೇಲ್ ಆಗಿಬಿಡ್ತು ಅದು ಒಂದೇ ಸಲ ಯೂಸ್ ಮಾಡಕ್ ರೀ ಅದನ್ನ ಈ ತರ ನೆಕ್ಸ್ಟ್ ಶೀಲ್ಡ್ ಟ್ವಿಸ್ಟೆಡ್ ಪೇರ್ ಎಸ್ ಟಿ ಪಿ ಅಂತ ರೀ ನೆಕ್ಸ್ಟ್ ಟಾಕ್ಸಿಯಲ್ ಕೇಬಲ್ ಅಂತ ಕರಿತಾರೆ ಇದನ್ನು ಸಹ ಒಂದು ಬಗೆಯ ಕೇಬಲ್ ನೆಟ್ವರ್ಕ್ನಾಗೆ ಬಳಕೆ ಮಾಡ್ತೀವಿ ರೀ ನೆಕ್ಸ್ಟ್ ಆಪ್ಟಿಕಲ್ ಫೈಬರ್ ಕೇಬಲ್ ಇದು ಅಂತ ಕೇಳಿವ್ರಿ ನಾವ್ರಿ ಹೌದ್ರಾ ಓ ಎಫ್ ಸಿ ಅಂತ ಕರಿತಿದ್ದೇವೆ ಯಾವಾಗ ಅಂದ್ರೆ ಮ್ಯಾನ್ ಅಥವಾ ಆಮೇಲೆ ವೈಡ್ ಏರಿಯಾ ನೆಟ್ವರ್ಕ್ ಇದನ್ನ ಬಳಕೆ ಮಾಡಿವ್ರಿ ನೆಕ್ಸ್ಟ್ ಕೇಬಲ್ ಇನ್ಸ್ಟಾಲೇಷನ್ ಗೈಡ್ ರೀ ಅಂದ್ರೆ ಇದನ್ನ ಹೇಳ್ತೀವಲ್ರಿ ಈ ಕೇಬಲ್ ಅನ್ನ ಹೆಂಗೆ ಕನೆಕ್ಟ್ ಮಾಡ್ಬೇಕು ಅನ್ನೋದಕ್ಕೊಂದು ಗೈಡ್ ಬೇಕ್ರಿ ನೆಕ್ಸ್ಟ್ ವೈರ್ಲೆಸ್ ಲ್ಯಾನ್ ಕನೆಕ್ಷನ್ಗಳು ರೀ ನಾವು ನಿನ್ನೆ ಮಾತಾಡಿದ್ವಿ ವೈರ್ಲೆಸ್ ಲ್ಯಾನ್ ಬರ್ತವೆ ಅಂತ ಹೇಳ್ರಿ ಹೌದ್ರಿ ನೆಕ್ಸ್ಟ್ ಅನ್ಶೀಲ್ಡ್ ಟ್ವಿಸ್ಟೆಡ್ ಪೇರ್ ರೀ ಇದೇ ಸೇಮ್ ಎರಡು ಬರ್ತಾವ್ರಿ ಅದ್ರಾಗ ಅವೆಲ್ಲ ಕೇಬಲ್ಗಳು ಏನ್ ಅಂದ್ರೆ ಇದು ಎಲ್ಲ ಯಾವ್ದಕ್ಕಂದ್ರೆ ನೆಟ್ವರ್ಕ್ ಅನ್ನ ಸೃಷ್ಟಿ ಮಾಡಲು ಬೇಕಾಗಿರುವ ಒಂದಿಷ್ಟು ಕೇಬಲಿಂಗ್ ಅಂತ ಕರಿತೀವ್ರಿ ನೆಕ್ಸ್ಟ್ ಇದಾದ್ಮೇಲೆ ರೀ ಇಂಪಾರ್ಟೆಂಟ್ ಬರೋದಿಲ್ಲ ಅಂದ್ರೆ ನೆಟ್ವರ್ಕ್ ಟಪಾಲಜಿ ಅಂತ ಇದು ಬಹಳ ಇಂಪಾರ್ಟೆಂಟ್ ರೀ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಇದು ನೆಟ್ವರ್ಕ್ ಟಪಾಲಜಿ ಅಂತ ಕರಿತೀವ್ರಿ ಈ ಟಪಾಲಜಿ ಅಂದ್ರೆ ಏನಂದ್ರೆ ನಮಗೆ ಆಲ್ರೆಡಿ ಲ್ಯಾನ್ ಅಂತ ಗೊತ್ತಾಗ್ಯದ ಲ್ಯಾನ್ ಅಂದ್ರೆ ಏನಂತ ಕರಿತೀವಂದ್ರೆ ರೀ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ ಈ ಲೋಕಲ್ ಏರಿಯಾ ನೆಟ್ವರ್ಕ್ ಎನ್ನುವದು ಅಥವಾ ಲ್ಯಾನ್ ಎನ್ನುವದು ನಾವು ಎಲ್ಲಿ ಸೃಷ್ಟಿ ಮಾಡ್ತೀವಿ ಸರ್ ಅಂದ್ರೆ ರೀ ಒಂದು ಬಿಲ್ಡಿಂಗ್ ದಾಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತೀವಿ ಅಥವಾ ಯಾವ್ದಾದ್ರು ಒಂದು ಕ್ಯಾಂಪಸ್ ಅದ ರೀ ಒಂದು ಬ್ಯಾಂಕ್ ನಾಗ ಅದ ರೀ ಒಂದು ಸ್ಕೂಲ್ ಕಾಲೇಜ್ ನಾಗ ಅದ ರೀ ಹಂಗಂದ್ರೆ ಏನ್ರಿ ಸರ್ ಅಂದ್ರ ಯಾವ್ದಾದ್ರು ಒಂದು ಬಿಲ್ಡಿಂಗ್ ದಾಗ ಒಂದು ಹತ್ತು ಕಂಪ್ಯೂಟರ್ ಗಳು ಅದಾವ ಸರ್ ಆ ಹತ್ತು ಕಂಪ್ಯೂಟರ್ ಗಳು ಒಂದ್ ಜೋಡಿಸ್ತಾ ಹೋದಾಗ ನಮಗಲ್ಲಿ ಏನಂತ ರೀ ಲ್ಯಾನ್ ಕನೆಕ್ಷನ್ ಅಂತ ಹೇಳ್ತೀವಿ ರೀ ಅದನ್ನ ಹೌದ್ರಾ ರೀ ಇಲ್ಲಿರುವಂತ ಕಂಪ್ಯೂಟರ್ಗಳು ಗಳು ಒಂದು ಒಂದ್ ಬಿಲ್ಡಿಂಗ್ದಾಗ ಇರುವಂತ ಕಂಪ್ಯೂಟರ್ಗಳು ಒಂದನೊಂದು ಜೋಡಣೆ ಮಾಡ್ತಾ ಹೋಗಿವಿ ಸರ್ ಅಲ್ಲಿ ಬಂದಿರೋದು ನೆಟ್ವರ್ಕ್ ಅದ ರೀ ಆದ್ರೆ ಯಾವ ಬಗೆಯ ನೆಟ್ವರ್ಕ್ ಅಂತ ಕರಿತೀವಂದ್ರೆ ಅದಕ್ಕ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವ್ರಿ ಹಾಗಿದ್ರೆ ಈ ಲೋಕಲ್ ಏರಿಯಾ ನೆಟ್ವರ್ಕ್ ಅನ್ನ ಸೃಷ್ಟಿ ಮಾಡಲು ಸಹ ಕೆಲವೊಂದು ಅಂದ್ರೆ ಬೇರೆ ಬೇರೆ ವಿಧದ ಟೈಪ್ಸ್ ಗಳು ಬರ್ತಾವ್ರಿ ಅದ್ರಾಗಿ ಬರೋದ್ಯಾವ್ದಂದ್ರೆ ರೀ ಒಂದು ಟಪಾಲಜಿ ಅಂತ ಕರಿತೀವಿ ರೀ ಈ ಟಪಾಲಜಿಗಳು ಅಂದ್ರೆ ಏನ್ರಿ ಫಸ್ಟ್ ರೀ

ಸೊ ಟಪಾಲಜಿ ಅಂದ್ರೆ ಏನಂದ್ರೆ ರೀ ಯಾವುದಾದ್ರು ಒಂದು ಕಮ್ಯುನಿಕೇಶನ್ ಮೀಡಿಯಾದಲ್ಲಿ ನೆಟ್ವರ್ಕ್ ಸೃಷ್ಟಿ ಮಾಡಲು ಬಳಸುವ ವಿಧಗಳು ಅಂತ ಸ್ವಲ್ಪ ಗೊತ್ತಿರಬೇಕು ನೆಕ್ಸ್ಟ್ ಹಾಗಿದ್ರೆ ಯಾವ್ಯಾವದವ್ರಿ ಟಪಾಲಜಿ ಅಂತ ನೋಡೋದಾದ್ರೆ ರೀ ಇವು ಪರೀಕ್ಷೆ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ನೋಡ್ರಿ ಯಾವ್ಯಾವ ಬರ್ತಾವಂದ್ರೆ ರೀ ಫಸ್ಟ್ ಬರೋದು ಬರೋದ್ಯಾವುದಂದ್ರೆ ಬಸ್ ಟಪಾಲಜಿ ಅಂತ ಕರಿತೀರಿ ಮೊಟ್ಟ ಮೊದಲನೇದು ಯಾವ್ದಂದ್ರೆ ರೀ ಬಸ್ ಟಪಾಲಜಿ ಎರಡನೇದ್ರಿ ರಿಂಗ್ ಟಪಾಲಜಿ ಸ್ಟಾರ್ ಟಪಾಲಜಿ ಮೆಸ್ ಟಪಾಲಜಿ ಮತ್ ಕೊನೆಯದಾಗಿರೋದು ಯಾವ್ದಂದ್ರೆ ರೀ ಹೈಬ್ರಿಡ್ ಟಪಾಲಜಿ ಅಂತ ಹೇಳ್ತೀವ್ರಿ ಹಾಗಿದ್ರೆ ಒಂದನ್ನೊಂದು ಯಾವ್ದಂದ್ರೆ ಬಸ್ ಟಪಾಲಜಿ ಅಂದ್ರೆ ಏನು ಅದ್ರ ಹೆಂಗ್ ಕೆಲಸ ಮಾಡ್ತೈತಿ ಆಮೇಲೆ ಅದ್ರದ್ದು ಖರ್ಚು ವೆಚ್ಚ ಎಕ್ಸಾಮ್ ದಾಗ ಅದನ್ನು ಕೇಳ್ತಾನಿ ಯಾವ ಬಗೆಯ ನೆಟ್ವರ್ಕು ಅತಿ ಹೆಚ್ಚಿನ ಖರ್ಚುದಾಯಕ ಅಥವಾ ವೆಚ್ಚದಾಯಕ ಆಗಿದೆ ಯಾವ ಒಂದು ಬಗೆಯ ಟಪಾಲಜಿಯು ಅತಿ ಕಡಿಮೆಯ ಪ್ರಮಾಣದ ಒಂದು ಖರ್ಚು ವೆಚ್ಚ ಆಗಿದೆ ಇಂಥ ಕ್ವಶನ್ಸ್ ಗಳ್ನ ಕೇಳ್ತಿರ್ತಾನ ಸ್ವಲ್ಪ ಅದನ್ನು ಗೊತ್ತಿರ್ಬೇಕ್ರಿ ಹಾಗಿದ್ರೆ ಫಸ್ಟ್ ನೋಡ್ಬೇಡ್ರಿ ಬಸ್ ಸೊ ಇಲ್ಲಿ ನಮ್ಗೆ ಗೊತ್ತಾಗ್ಬಿಡ್ತದೆ ರೀ ಬಸ್ ಸ್ಟಾಪಾಲಜಿ ಅಂತ ಹೆಂಗ್ರಿ ಇದನ್ನ ಬಸ್ ಸ್ಟಾಪಾಲಜಿ ಅಂದ್ರೆ ರೀ ಇಲ್ಲಿ ಏನಂತೀವಿ ರೀ ಒಂದು ಕಾಮನ್ ಕೇಬಲ್ ಅನ್ನ ಬಳಕೆ ಮಾಡಿರ್ತಾರೆ ಒಂದು ಗೊತ್ತಿರ್ಬೇಕ್ರಿ ಈಗ ನಾವು ಒಂದು ಬಿಲ್ಡಿಂಗ್ ದಾಗ ನಾವು ಕಂಪ್ಯೂಟರ್ ಜೋಡಣೆ ಮಾಡತ್ತೀವಿ ಸರ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಒಂಬತ್ತು ಕಂಪ್ಯೂಟರ್ ಗಳು ರೀ ಕರೆಕ್ಟ್ ಸರ್ ಈ ಒಂಬತ್ತು ಕಂಪ್ಯೂಟರ್ ಗಳ್ ನನಗೇನ್ ಮಾಡ್ಬೇಕಾಗಿದೆ ಅಂದ್ರೆ ಜೋಡಣೆ ಮಾಡಿ ಲ್ಯಾನ್ ಅನ್ನ ಸೃಷ್ಟಿ ಮಾಡ್ಬೇಕಾಗ್ಯತ್ ಹಾಗಿದ್ರೆ ಅವಾಗ ಏನ್ ಮಾಡ್ತೀವಂದ್ರೆ ಒಂದು ಕಾಮನ್ ಕೇಬಲ್ ಅನ್ನ ಹಿಂಗೆ ಎಳದ್ಬಿಡೋದ್ರಿ ಹಿಂಗೆ ಕಾಮನ್ ಕೇಬಲ್ ಎಳ್ದು ಏನ್ ರೀ ಅಲ್ಲಿ ಬರುವಂಥ ಅಥವಾ ಆ ನೆಟ್ವರ್ಕ್ ಜೋಡಣೆ ಮಾಡುವಂಥ ಪ್ರತಿಯೊಂದು ಕಂಪ್ಯೂಟರ್ ಗಳು ಏನ್ ಮಾಡ್ತೀವಂದ್ರೆ ರೀ ಆ ಒಂದು ಕಾಮನ್ ಕೇಬಲ್ಗೆ ಕನೆಕ್ಟ್ ಮಾಡಿಬಿಡೋದ್ರಿ ಈ ಥರ ಹಿಂಗೆ ಸೊ ಇದನ್ನ ಕನೆಕ್ಟ್ ಮಾಡಿ ನಾವೇನ್ ಮಾಡ್ತೀವಂದ್ರೆ ಅಲ್ಲಿ ನೆಟ್ವರ್ಕ್ ಅನ್ನ ಸೃಷ್ಟಿ ಮಾಡ್ತೀವಿ ಸರ್ ಇದು ಆದಮೇಲೆ ರೀ ಎಕ್ಸಾಂಪಲ್ ಇದಕ್ಕೆ ಕ್ಲೈಂಟ್ ನಂಬರ್ ಒನ್ ಇಟ್ಕೊಳ್ಳೋಣ ಅಂತ ಇದಕ್ಕೆ ಟೂ ಅಂದಿವ್ರಿ ಇದಕ್ಕೆ ತ್ರೀ ರೀ ಇದು ಫೋರ್ ಫೈವ್ ಸಿಕ್ಸ್ ಸೆವೆನ್ ಈ ಥರ ಏನಾದರೂ ಕಂಪ್ಯೂಟರ್ ನಂಬರ್ ಅನ್ನ ಅಂತ ಇಟ್ಕೊಳಬಂತರಿ ಅಲ್ಲಿ ಕ್ಲೈಂಟ್ಗಳಂತ ಕರಿತೀವ್ರಿ ಸೊ ಇದ್ರ ಮುಖಾಂತರ ಅಂದರೆ ಈ ಬಸ್ ಟಪಾಲಜಿ ಅಂತಂದ್ರೆ ಎಕ್ಸಾಂಪಲ್ ನೋಡ್ರಿ ಹೆಂಗದಂದ್ರೆ ರೀ ಸುಮ್ಮನೆ ಇನ್ನು ಹೇಳ್ತೀನಿ ಎಕ್ಸಾಂಪಲ್ ಸಲ ರೀ ಇದು ಕಲಬುರ್ಗಿ ಅದ ರೀ ಕೆ ಎಲ್ ಬಿ ಅಂತ ಕರಿತೀನಿ ಇದು ಬೆಂಗಳೂರು ಅದ ರೀ ಓಕೆ ಸೊ ಈಗ ಕಲಬುರ್ಗಿನಿಂದ ಒಂದು ಬಸ್ ಅನ್ನ ಹೊರಡ್ಬೇಕಾಗಿತ್ತು ಅಂತಂದ್ರೆ ರೀ ಫಸ್ಟ್ ಎಲ್ಲಿಗೆ ಹೋಗ್ತೀವ್ರಿ ಇಲ್ಲಿಂದ ಹೋದ ತಕ್ಷಣ ಹೀಗೆ ಜೇವರ್ಗಿ ಬರ್ತಾರೀ ಜೇವರ್ಗಿ ಬಸ್ ಸ್ಟ್ಯಾಂಡ್ ಹೋಗ್ತಾವ್ ಸರ ಅಲ್ಲಿಂದ ಮತ್ತೆ ರಿಟರ್ನ್ ಬಂದ್ ಮುಂದೆ ಹೋಗಿ ಶಾಪುರ್ಕ್ ಹೋಗ್ತದ್ರಿ ಅಲ್ಲಿ ಆದ್ಮೇಲೆ ಮತ್ತೆ ಸುರ್ಪುರ್ ಅದು ಅದಾದಮೇಲೆ ಮುಂದೆ ಚಿತ್ರದುರ್ಗ ಹೋಗ್ತವ್ರಿ ಹಿಂಗೆ ಎಲ್ಲಾ ಒಂದೊಂದು ಪ್ಲೇಸ್ ಅನ್ನ ಮುಗಿಸ್ತಾ ಹೋಗಿ ಏನ್ ಮಾಡ್ತಂದ್ರೆ ರೀ ಅದ್ ಎಲ್ಲಿಗೆ ಬಂದ ತಲುಪ್ತಂದ್ರೆ ಬೆಂಗಳೂರು ತಲುಪ್ತದ್ರಿ ನನಗ್ ಹೋಗಿ ಈಗ ದತ್ತಾಂಶ ನಂಗೆ ಅಥವಾ ಈಗ ಬಸ್ ಅನ್ನೋದೇನಂತಂದ್ರೆ ಇಲ್ಲಿ ಒಂದು ದತ್ತಾಂಶ ಅಂತ ಮಂತ್ರಿ ದತ್ತಾಂಶ ನನಗೆ ಎಲ್ಲಿಗೆ ಹೋಗಬೇಕಾಗ್ಯ ಸರ ಕಲಬುರ್ಗಿ ಇಂದ ರೀ ಹೌದ್ರಾ ರೀ ಆದ್ರೆ ಅದು ಹೋಗ್ಬೇಕಾದಾಗ ಹೆಂಗ್ ಹೋಗ್ತಂದ್ರೆ ಸುಮ್ನೆ ಹಿಂಗೆ ಡೈರೆಕ್ಟ್ ಆಗಿ ಇಲ್ಲಿಗಾನ ಹೋಗಿ ರೀಚ್ ಆಗಿರಂಗಿಲ್ಲ ಅದು ಏನು ಮಾಡ್ತಂದ್ರೆ ಅಲ್ಲಿ ಮಧ್ಯದಲ್ಲಿ ಬರುವಂತ ಎಲ್ಲಾ ಸ್ಟೇಷನ್ಸ್ ಗಳಿಗೆ ಹಿಂಗೆ ಮೀಟ್ ಮಾಡಿ ರೀ ಅದನ್ನ ಹೌದ್ರಾ ರೀ ಸೊ ಈ ಬಸ್ ಟಪಾಲಜಿ ಅನ್ನೋದು ಸಹ ಅದರ ಹಂಗೆ ಕೆಲಸ ರೀ ಅದಕ್ಕೆ ಅದ್ರ ಹೆಸರು ಇಟ್ಟಾರ ಅಂತಂದ್ರೆ ರೀ ಬಸ್ ಟೊಪಾಲಜಿ ಅಂತ ಇಟ್ಟಾರೆ ಸ್ವಲ್ಪ ನೋಡ್ಬೇಡದ್ರಿ ಬಸ್ ಟಪಾಲಜಿ ಎನ್ನುವುದು ಲೋಕಲ್ ಏರಿಯಾ ನೆಟ್ವರ್ಕ್ ಲ್ಯಾನ್ ಗಾಗಿ ಟಪಾಲಜಿ ಆಗಿದ್ದು ಇದರಲ್ಲಿ ಎಲ್ಲಾ ನೋಡುಗಳು ಒಂದೇ ಕೇಬಲ್ಗೆ ಸಂಪರ್ಕಿಸಲಾಗಿದೆ ಅಂದ್ರೆ ಕಾಮನ್ ಕೇಬಲ್ ಅಂತ ಕರಿತೀವಿ ರೀ ನೋಡ್ಗಳನ್ನು ಸಂಪರ್ಕಿಸುವ ಕೇಬಲ್ ಅನ್ನು ಬೆನ್ನು ಮೂಳೆ ಎಂದು ಕರೆಯಲಾಗುತ್ತದೆ ಇದನ್ನು ಸ್ವಲ್ಪ ಗೊತ್ತಿರ್ಬೇಕ್ರಿ ಅಂದ್ರೆ ಇಲ್ಲಿ ಬೆನ್ನು ಮೂಳೆ ಅಂದ್ರೆ ಯಾವ್ದಾಗ್ತದಂದ್ರೆ ಸರ ಇಲ್ಲಿ ಬಳಕೆ ಮಾಡಿರುವ ಈ ಕಾಮನ್ ಕೇಬಲ್ಗೆ ಹೌದ್ರಾ ರೀ ಇಲ್ಲಿ ಬಳಕೆ ಮಾಡಿರುವ ಈ ಕಾಮನ್ ಕೇಬಲ್ ಏನದ ನೋಡ್ರಿ ಈ ಕಾಮನ್ ಕೇಬಲ್ ಇದನ್ನ ಕನೆಕ್ಟ್ ಮಾಡ್ಯದ್ರಿ ಹಾಗಿದ್ರೆ ಇದಕ್ಕೆ ಏನಂತ ಅಂದ್ರೆ ರೀ ಬೆನ್ನು ಮೂಳೆ ಅಂತ ಕರಿತೀವ್ರಿ ನೆಕ್ಸ್ಟ್ ಬೆನ್ನು ಮೂಲೆ ಮೂಳೆ ಮುರಿದರೆ ಇಡೀ ವಿಭಾಗವು ವಿಫಲಗೊಳ್ಳುತ್ತದೆ ನೆಕ್ಸ್ಟ್ ಫಸ್ಟ್ ಅಪಾಲಜಿಗಳು ಅನುಸ್ಥಾಪಿಸಲು ಆಮೇಲೆ ಇದನ್ನ ಹೇಳ್ತೀವಿ ಸ್ವಲ್ಪ ಕನ್ನಡ ಆಗತ್ತ ಹೌದ್ರಾ ರೀ ಎಕ್ಸಾಂಪಲ್ ನೋಡಿರಿ ಇಲ್ಲಿ ನೋಡ್ಬೇಡೋಣ ಅಂತ ದ ಎಂಟೈರ್ ಸೆಗ್ಮೆಂಟ್ ವಿಲ್ ಬಿ ಫೇಲ್ ಯಾವ್ದಂತಂದ್ರೆ ಇಲ್ಲಿ ಯಾವ್ದಾದ್ರು ಒಂದು ಬ್ಯಾಕ್ ಬೋನ್ ಅಂತ ಏನ್ ಕರಿತೀವೋ ಈ ಕೇಬಲ್ ಏನಾದರೂ ಕಟ್ ಆಯ್ತು ಅಂತಂದ್ರೆ ರೀ ಇಡೀ ಎಂಟೈರ್ ಸೆಗ್ಮೆಂಟ್ ಏನಾಗ್ತಂದ್ರೆ ಫೇಲ್ ಆಗ್ತಂತ ಅರ್ಥ ರೀ ಫಸ್ಟ್ ಅಪಾಲಜಿ ಆರ್ ರಿಲೇಟಿವ್ಲಿ ಈಸಿ ಟು ಇನ್ಸ್ಟಾಲ್ ಆ್ಯಂಡ್ ಡೋಂಟ್ ರಿಕ್ವೈರ್ ಮಚ್ ಕೇಬಲಿಂಗ್ ಕಂಪೇರ್ ಕಂಪೇರ್ಡ್ ಟು ದ ಅದರ್ ಅಲ್ಟರ್ನೇಟಿವ್ ಅಥವಾ ಬೇರೆ ಅಲ್ಟರ್ನೇಟಿವ್ಸ್ ಅಂತ ಹೇಳ್ತೀವಿ ಹಂಗಂದ್ರೆ ಏನ್ರಿ ಸರ್ ಈಗ ನಾವು ಹೇಳ್ದೇವ್ವಿ ಸರ ಇಲ್ಲಿ ಕಾಮನ್ ಕೇಬಲನ್ನು ಬಳಕೆ ಮಾಡಿ ಎಲ್ಲ ಕಂಪ್ಯೂಟರ್ಗಳು ಇದಕ್ಕೆ ಜೋಡಣೆ ಮಾಡಿರ್ತೀವಿ ರೀ ಕರೆಕ್ಟ್ ಅದ ರೀ ಸರ್ ಅಚಾನಕ್ ಯಾವುದಾದ್ರು ಒಂದು ನ ಕನೆಕ್ಷನ್ ಫೇಲ್ ಆಗ್ಯದ್ರಿ ಕಟ್ ಆಗ್ಯದ್ರಿ ಅಂದರೆ ಸರ್ ಗೊತ್ತಾಗ್ಲಿಲ್ರಿ ಈಗ ಒಂದು ಹತ್ತು ಕಂಪ್ಯೂಟರ್ಗಳು ಕನೆಕ್ಟ್ ಮಾಡಿವ್ರಿ ಸರ್ ಹಿಂಗೆ ಎಕ್ಸಾಂಪಲ್ ಈಗ ನಾಲ್ಕೇ ಕಂಪ್ಯೂಟರ್ ಅಂತ ಇಟ್ಕೊಳ್ಳೋ ಒಂದು ಕಾಮನ್ ಕೇಬಲ್ ಹೇಳ್ದೀವಿ ಸರ್ ಹಿಂಗೆ ಆಮೇಲೆ ಈ ಕಂಪ್ಯೂಟರ್ ಇದಕ್ಕೆ ಕನೆಕ್ಟ್ ಮಾಡಿವಿ ಈ ಕಂಪ್ಯೂಟರ್ನ ಇದಕ್ಕೆ ಕನೆಕ್ಟ್ ಮಾಡಿವಿ ಹಾಗಾದ್ರೆ ಇದು ಯಾವ ಟಪಾಲಜಿ ಆತದ ಸರ್ ಬಸ್ ಟಪಾಲಜಿ ಆತದ ರೀ ಆಮೇಲೆ ಬಸ್ ಇದ್ದಾಗ ಏನಂದ್ರೆ ಯಾವ್ದಾದ್ರು ಒಂದು ದತ್ತಾಂಶ ಎಕ್ಸಾಂಪಲ್ ಇದು ಒನ್ ಅಂತ ಕರಿತೀನಿ ಟೂ ತ್ರೀ ಫೋರ್ ಸಪೋಸ್ ಬಳಕೆದಾರ ನಂಬರ್ ಒನ್ ರೀ ಕ್ಲೈಂಟ್ ನಂಬರ್ ಒನ್ ಯಾವ್ದಾದ್ರು ಒಂದಿಷ್ಟು ಮಾಹಿತಿಯು ಕ್ಲೈಂಟ್ ನಂಬರ್ ಫೋರ್ಗೆ ಏನಾದರೂ ಹಂಚ್ಕೊಳ್ಬೇಕಾಗ್ಯದ ವಿನಿಮಯ ಮಾಡ್ಕೊಳ್ಬೇಕಾಗ್ಯದ ಅಂತ ಇಟ್ಕೊಳಬಂದ್ರಿ ಅಂತಹ ಸಂದರ್ಭದಾಗ ಇದೇನಾಗ್ತಂದ್ರೆ ಕ್ಲೈಂಟ್ ಒನ್ಲಿಂತ ಆ ದತ್ತಾಂಶಗಳು ಆದಮೇಲೆ ಆದ್ಮೇಲೆ ಡೈರೆಕ್ಟ್ ಇಲ್ಲಿಗೆ ಹೋಗಿ ರೀಚ್ ರೀ ಇಲ್ಲಿಂದ ಬಂದು ಏನು ಮಾಡ್ತಾನಂದ್ರೆ ಈವ್ನಿಂಗ್ ವಿಸಿಟ್ ಕೊಡ್ತಾನೆ ರೀ ಇಲ್ಲಿದು ಬಂದು ಮುಂದೆ ಹೋಗಿ ಈವ್ನಿಂಗ್ ವಿಸಿಟ್ ಕೊಡ್ತಾನೆ ರೀ ಅಂದರೆ ಇಲ್ಲಿಂದ ಪ್ರಾರಂಭವಾಗಿ ಅಲ್ಲಿ ತಲುಪುವ ಸ್ಥಳ ತನಕ ಎಷ್ಟು ನೋಡುಗಳು ಅಥವಾ ಎಷ್ಟು ಜನ ಅಲ್ಲಿದ್ದಾರೋ ಅಥವಾ ಎಷ್ಟು ಕ್ಲೈಂಟ್ಗಳಿದಾವೋ ಆ ಎಲ್ಲ ಕ್ಲೈಂಟ್ಗಳನ್ನು ಅವನು ವಿಸಿಟ್ ಮಾಡಿ ಹೋಗ್ತಿರ್ತಾನೆ ರೀ ಸೊ ಹೀಗಾಗಿ ಸಪೋಸ್ ಏನಾದರೂ ಇಲ್ಲಿಂದ ಹತ್ತಾಂಶ ಸರ್ ಸೀದಾ ನಾಲ್ಕಕ್ಕೆ ಹೋಗಬೇಕಾಗಿತ್ತು ರೀ ಆದರೆ ಅವನು ಎಲ್ಲ ಕಡೆ ವಿಸಿಟ್ ಮಾಡಿ ಹೋಗ್ತಾನೆ ರೀ ಹೋಗುವ ಸಂದರ್ಭದಾಗ್ರಿ ಯಾವ್ದಂದರೆ ನಂಬರ್ ಟೂ ಅಥವಾ ಎರಡನೇ ಕ್ಲೈಂಟ್ನ ಮೇನ್ ಕೇಬಲ್ಗಿದು ಕಳ ಲಿಂಕ್ ಮಾಡಿರುವ ಕೇಬಲ್ ಏನು ಅಲ್ಲಿ ದುರಸ್ತಿಯಾಗಿ ಸರ್ ಅಲ್ಲಿ ಏನೋ ಪ್ರಾಬ್ಲಮ್ ಕಂಡು ಬಂದದ್ರಿ ಅಲ್ಲಿನ ದತ್ತಾಂಶಗಳು ಈ ಕಡೆ ಬರ್ತಾ ಇಲ್ರಿ ಹಾಗಿದ್ರೆ ಇದನ್ನು ದತ್ತಾಂಶ ಮುಂದಕ್ಕೆ ಹೋಗಲ್ಲ ಅಂತ ಅರ್ಥ ರೀ ಅಂದ್ರೆ ಅಲ್ಲಿರುವಂತ ಸಂಪೂರ್ಣ ನೆಟ್ವರ್ಕ್ ಅಂದ್ರೆ ಸ್ಥಗಿತ ಆಗ್ಬಿಡ್ತದೆ ನಿಂತು ಬಿಡ್ತರಿ ಅದ ಏನ್ ಹೇಳಿದ್ರಿ ರೀ ಫಸ್ಟ್ ಅಪಾಲಜಿನಲ್ಲಿ ಏನಂದ್ರೆ ರೀ ಅಲ್ಲಿರುವಂತ ಎಲ್ಲಾ ಕಂಪ್ಯೂಟರ್ಗಳು ಕಾಮನ್ ಆಗಿ ನಾವು ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ ಒಂದು ಕಾಮನ್ ಆಗಿ ಕೇಬಲ್ ಅನ್ನ ಹೇಳದಿರ್ತೀವ ಆ ಕೇಬಲ್ ಗೆ ಕನೆಕ್ಟ್ ಮಾಡಿರ್ತಿವ್ರಿ ಆಮೇಲೆ ಎಲ್ಲ ಕಂಪ್ಯೂಟರ್ಗಳ ಒಂದು ಕನೆಕ್ಷನ್ ನಾನು ಮೇನ್ ಕೇಬಲ್ಗೆ ಇಳ್ದಿರ್ತೀವಿ ಆ ಒಂದು ಕೇಬಲ್ಗೆ ನಾವು ಬ್ಯಾಕ್ ಬೋನ್ ಅಂತ ರೀ ಹಾಗಿದ್ದರೆ ಇಲ್ಲಿಂದ ಯಾವುದಾದ್ರೂ ದತ್ತಾಂಶವು ಒಂದು ಸಿಸ್ಟಮಿಂದ ಇನ್ನೊಂದು ಸಿಸ್ಟಮ್ಗೆ ಅಂತಂದ್ರೆ ಅಲ್ಲಿ ಮಧ್ಯದಲ್ಲಿ ಬರುವಂಥ ಎಲ್ಲ ಯೂಸರ್ಗಳಿಗೆ ಅಥವಾ ಎಲ್ಲ ಬಳಕೆದಾರರಿಗೆ ಅಥವಾ ಎಲ್ಲ ಕ್ಲೈಂಟ್ಗಳಿಗೆ ರೀ ಅದು ಅದೇನು ಮಾಡಿರ್ತಂದ್ರೆ ವಿಸಿಟ್ ಮಾಡಿ ಮಾಡಿ ಅವನಿಗೆ ತಳಪುವ ಸ್ಥಳ ಅಥವಾ ಡೆಸ್ಟಿನೇಷನ್ ಅಂತ ಹೇಳ್ತಿವಿ ಅಲ್ಲಿಗೆ ಹೋಗ್ತಿರ್ತೀವಿ ರೀ ಹಂಗೆ ಹೋಗುವಾಗ ಒಂದ್ ವೇಳೆ ಯಾವ್ದಾದ್ರು ಒಂದು ಕಂಪ್ಯೂಟರ್ ನೆಟ್ವರ್ಕ್ನ ಅಥವಾ ಯಾವ್ದಾದ್ರು ಒಂದು ಕ್ಲೈಂಟ್ ನ ಕೇಬಲ್ ಕಟ್ ಆಗ್ಯದ್ರಿ ಸರ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗ್ಯದ ಅಂತಂದಾಗ್ರಿ ಆ ಸಂಪೂರ್ಣ ನೆಟ್ವರ್ಕ್ ಏನಾಗ್ತಂದ್ರೆ ಸ್ಥಗಿತ ಆಗ್ಬಿಡ್ತದ್ರಿ ಮುಂದಕ್ಕೆ ದತ್ತಾಂಶ ಹೋಗೋದೇ ಇಲ್ಲ ಅಂತ ಇರ್ತಾರೀ ಸೊ ಅದೇ ಹೇಳ್ತಾನ ಕಂಪ್ಲೀಟ್ ಸೆಗ್ಮೆಂಟ್ ವಿಲ್ ಬಿ ಫೇಲ್ ಅಂತ ಹೇಳ್ತಾನ್ರಿ ಇದು ಸ್ವಲ್ಪ ಗೊತ್ತಿರ್ಬೇಕು ಎಕ್ಸಾಮ್ ದೃಷ್ಟಿಯಿಂದ ಇದು ಬಹಳ ಇಂಪಾರ್ಟೆಂಟ್ ಇವ್ ಪಾಯಿಂಟ್ ಕಡಿರಿ ಎಕ್ಸಾಮ್ ದಾಗ ಏನ್ ಕೇಳಿದಂದ್ರೆ ಸಾಮಾನ್ಯವಾಗಿ ಎಲ್ಲಾ ಕಂಪ್ಯೂಟರ್ ಗಳನ್ನು ಒಂದು ಕಾಮನ್ ಕೇಬಲ್ ಗೆ ಜೋಡಿಸುವ ಟಪಾಲಜಿ ಯಾವ್ದು ಅಂದ್ರೆ ರೀ ಬಸ್ ಸ್ಟಾಪಾಲೋಜಿ ರೀ ಆಮೇಲೆ ಬಸ್ ಸ್ಟಾಪಾಲೋಜಿನಲ್ಲಿ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅದರ ಇದ್ರ ಎಕ್ಸಾಂಪಲ್ ನಾವು ನೆಟ್ವರ್ಕ್ ಯಾವ ಕಡೆಯಿಂದ ಸ್ಟಾರ್ಟ್ ಮಾಡಿರ್ತೀವೋ ಅದಕ್ಕೆ ಎಂಡಿಂಗ್ ಏನಂತ ಕರಿತೀವಿ ನೋಡ್ರಿ ಇಲ್ರಿ ಇಲ್ಲಿ ಏನು ಯೂಸ್ ಮಾಡಿರ್ತಾರ ಅಂದ್ರೆ ಒಂದು ಸಾಧನ ಬರ್ತಾರೆ ಹಾರ್ಡ್ವೇರ್ ಡಿವೈಸ್ ರೀ ಅದಕ್ಕೆ ಏನಂತ ಕರಿತಾರ ಅಂತಂದ್ರೆ ರೀ ಟರ್ಮಿನೇಟರ್ ಅಂತ ರೀ ಸ್ವಲ್ಪ ಗೊತ್ತಿರ್ಬೇಕ್ರಿ ಪದ ರೀ ಟರ್ಮಿನೇಟರ್ ಟರ್ಮಿನೇಟರ್ ಅಂತಂದ್ರೆ ರೀ ಕೊನೆ ಮಾಡು ಅಥವಾ ಅಂತ್ಯಗೊಳಿಸು ಅಥವಾ ಅಲ್ಲಿಂದ ಆ ಕೆಲಸವನ್ನ ಸ್ಟಾಪ್ ಮಾಡುವಂತ ಇರ್ತಾರೀ ಟರ್ಮಿನೇಟರ್ ಅಂತ ಯೂಸ್ ಮಾಡಿರ್ತಾರೆ ಇದು ಬಸ್ ಟಪಾಲಜಿದಾಗ ಸ್ವಲ್ಪ ಇದೊಂದು ಪಾಯಿಂಟ್ ನೆನ್ಪಿರ್ಬೇಕ್ರಿ ರೀ ಒಂದೆರಡು ಎಕ್ಸಾಮ್ ದಾಗ ಕೇಳಿರುವಂತ ಪ್ರಶ್ನೆ ರೀ ಬಸ್ ಟಪಾಲಜಿನಲ್ಲಿ ದತ್ತಾಂಶಗಳು ಎಂಡ್ ಆಗ್ಲಕ್ಕೆ ಅಥವಾ ಆ ನೆಟ್ವರ್ಕ್ ಅನ್ನ ಅಂತ್ಯಗೊಳಿಸಲು ಯಾವ ಒಂದು ಸಾಧನ ಬಳಸ್ತೀವಿ ಅಂದ್ರೆ ರೀ ಅಲ್ಲಿ ಟರ್ಮಿನೇಟರ್ ಅನ್ನ ಬಳಸ್ತಿರ್ತೀವಿ ಅವ್ ಸ್ವಲ್ಪ ಗೊತ್ತಿರ್ಬೇಕು ಹಾಗಿದ್ರೆ ಈ ಈ ಒಂದು ಟಪಾಲಜಿಗೆ ಸಂಬಂಧಪಟ್ಟಿರೋ ಒಂದಿಷ್ಟು ಪಾಯಿಂಟ್ಸ್ಗಳ್ರಿ ಇಲ್ಲಿ ಏನಾದ್ರು ನೋಡ್ರಿ ಎಲ್ಲಾ ಕಂಪ್ಯೂಟರ್ ಗಳು ಏಕ ಸಾಲಿಗೆ ಅಂದ್ರೆ ಸಿಂಗಲ್ ಲೈನ್ ಕೇಬಲ್ಗೆ ಗೆ ಸಂಪರ್ಕಗೊಂಡಿವೆ ಅಂದ್ರೆ ಕಾಮನ್ ಕೇಬಲ್ ಇದು ಕನೆಕ್ಟ್ ಆಗಿರ್ತಾವಂತೀ ಎರಡನೇದ್ರಿ ಒಂದು ಕಂಪ್ಯೂಟರ್ ನ ಕೇಬಲ್ ಗೆ ಸಮಸ್ಯೆ ಆದ್ರೆ ಸಂಪೂರ್ಣ ನೆಟ್ವರ್ಕ್ ಸಮಸ್ಯೆ ಆಗುತ್ತದೆ ಇದು ಎಷ್ಟೊತ್ತ ನಾವು ಮಾತಾಡಿದ್ರಿ ಅದು ಯಾವ್ದಾ ಕಿರ್ಲಕ್ರಿ ನೆಟ್ವರ್ಕ್ ನ ಬರುವಂತ ಯಾವ್ದೇ ಕಂಪ್ಯೂಟರ್ ಒಂದು ಪ್ರಾಬ್ಲಮ್ ದ ಅಂತಂದ್ರೆ ಇಡೀ ನೆಟ್ವರ್ಕ್ ಗೆ ಪ್ರಾಬ್ಲಮ್ ರೀ ಇದು ಅಗ್ಗದ ನೆಟ್ವರ್ಕ್ ಆಗಿದೆ ಅಂದ್ರೆ ಇದು ಇದನ್ನ ಕೇಬಲ್ ಸಾರಿ ಈ ಒಂದು ನೆಟ್ವರ್ಕ್ ಅನ್ನ ಸೃಷ್ಟಿ ಮಾಡಬೇಕಾಗಿತ್ತು ಬಹಳ ಚೀಪ್ ನಾಗ ಮಾಡಬಹುದ್ರಿ ಸರ್ ನಾವು ಹೆಂಗಂದ್ರೆ ರೀ ಒಂದು ಕೇಬಲ್ ಹೇಳಿದ್ರಿ ಆ ಕೇಬಲ್ ಕೆಲ್ಲಾ ಕಂಪ್ಯೂಟರ್ ಗಳನ್ನ ಕನೆಕ್ಟ್ ಮಾಡಿಬಿಡದ್ರಿ ಇದು ಬಹಳ ಈಸಿ ಅದ್ರಿ ರೀ ನೆಕ್ಸ್ಟ್ ಒಂದು ಕಂಪ್ಯೂಟರ್ ಒಂದು ಸಮಯದಲ್ಲಿ ಮಾತ್ರ ಮಾಹಿತಿಯನ್ನು ಕಳುಹಿಸಬಹುದು ಇದು ವೆರಿ ಇಂಪಾರ್ಟೆಂಟ್ ನೋಡ್ರಿ ಪರೀಕ್ಷೆ ದೃಷ್ಟಿಯಿಂದ ಇದನ್ನ ಯಾವ್ದಂದ್ರೆ ರೀ ಬಸ್ ಸ್ಟಪಾಲಜಿನಲ್ಲಿ ಬಳಕೆದಾರನು ಯಾವ ಎಷ್ಟೇ ಕಂಪ್ಯೂಟರ್ ಗಳು ಇರ್ಲಾಕ್ ಸರ್ ಯಾವ್ದು ಹೇಳ್ರಿ ಬಸ್ ಸ್ಟಪಾಲಜಿನಲ್ಲಿ ಇರುವಂತ ಕ್ಲೈಂಟ್ ಗಳು ಅಥವಾ ಬಳಕೆದಾರರು ಒಂದು ಸಮಯದಲ್ಲಿ ಒಂದೇ ಕ್ಲೈಂಟ್ ಮಾತ್ರ ಮಾಹಿತಿಯನ್ನು ರವಾನೆ ಮಾಡಲು ಅಥವಾ ಸ್ವೀಕರಿಸಲು ಸಾಧ್ಯವಿದೆ ನೆಟ್ವರ್ಕನ್ನು ಸಂಘಟಿಸುವ ತುಂಬ ಸುಲಭ ಅಂದ್ರೆ ಇದ್ರ ಮೀನಿಂಗ್ ಏನಂದ್ರೆ ಇಟ್ ಇಸ್ ವೆರಿ ಈಜಿ ಟು ಆರ್ಗನೈಸ್ ದ ನೆಟ್ವರ್ಕ್ ಅಂದ್ರೆ ಇದನ್ನ ಸೃಷ್ಟಿ ಮಾಡ್ಬೇಕಾಯ್ತ ಭಾಳ ಈಸಿಯಾಗಿ ನಾವು ಸೃಷ್ಟಿ ಮಾಡ್ಬೋದು ಅಂತ ಅರ್ಥ ರೀ ಸ್ವಲ್ಪ ಇವು ಪಾಯಿಂಟ್ಸ್ಗಳು ವೆರಿ ವೆರಿ ಇಂಪಾರ್ಟೆಂಟ್ ರೀ ನೆಕ್ಸ್ಟ್ ಈಗ ಬಸ್ ಟಪಾಲಜಿ ಕ್ಲಿಯರ್ ಅದ ರೀ ಮುಂದಕ್ಕೆ ಹೋಗೋಣ ರೀ ಎರಡನೇದು ಯಾವ್ದು ಅಂದ್ರೆ ರೀ ರಿಂಗ್ ಟಪಾಲಜಿ ಈ ರಿಂಗ್ ಟಪಾಲಜಿ ಅನ್ನೋದು ಹೆಂಗಂದ್ರೆ ಇದ್ರದೊಂದಿಷ್ಟು ವಿಶೇಷತೆಗಳು ನೋಡ್ತಾ ಹೋದ್ರೆ ರೀ ಇದು ಹೆಂಗೆ ಅಂದ್ರೆ ನಮಗ ಒಂಥರ ಸರಪಳಿ ಅಂತನೇ ಕಾಣತ ರಿಂಗ್ ಬಿದಾಗೆ ಕಾಣ್ತದ್ರಿ ಹಂಗಂದ್ರೆ ಏನ್ ರೀ ಸರ್ ಈಗ ಈ ಹಿಂದೆ ನಾವು ಬಸ್ ಟಪಾಲಜಿದಾಗ ಏನು ಮಾಡಿದೆವು ಅಂದ್ರೆ ಒಂದು ಕಾಮನ್ ಕೇಬಲ್ ಹೇಳೋದು ಎಲ್ಲ ಕಂಪ್ಯೂಟರ್ಗಳು ಅದಕ್ಕೆ ಜೋಡಣೆ ಮಾಡಿದೆವು ಸರ ಅದು ಬಸ್ ಟಪಾಲಜಿ ಅಂದೆವು ಆದರೆ ಈ ರಿಂಗ್ ಟಪಾಲಜಿ ವಿಶೇಷತೆ ಏನಂತಂದ್ರೆ ಈ ಟಪಾಲಜಿನಲ್ಲಿ ಬರುವ ಪ್ರತಿಯೊಂದು ಕಂಪ್ಯೂಟರ್ಗಳು ಎರಡು ವಿಧದ ಕನೆಕ್ಷನ್ ಅನ್ನು ಹೊಂದಿರ್ತವೆ ಎರಡು ಕಡೆ ಎರಡು ದಿಕ್ಕಿನಲ್ಲಿ ಕನೆಕ್ಷನ್ ಹೊಂದಿರ್ತಾವ್ರಿ ಇದು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಅಕ್ಕ ಯಾವ ಬಗೆಯ ಟಪಾಲಜಿ ಒಂದು ಕಂಪ್ಯೂ ನೆಟ್ವರ್ಕ್ನ ನ ಅಥವಾ ನೆಟ್ವರ್ಕ್ನಲ್ಲಿ ನಲ್ಲಿರುವಂಥ ಕಂಪ್ಯೂಟರ್ ಎರಡು ದಿಕ್ಕಿನಲ್ಲಿ ಕನೆಕ್ಷನ್ ಹೊಂದಿರುತ್ತದೆ ಅಥವಾ ಸಂಪರ್ಕ ಹೊಂದಿರುತ್ತಂದ್ರೆ ಯಾವ ಅದು ರಿಂಗ್ ಟಪಾಲಜಿ ಅಂತ ರೀ ಸೊ ರಿಂಗ್ ಟಪಾಲಜಿ ಪ್ರತಿಯೊಂದು ಕಂಪ್ಯೂಟರ್ಗಳು ಎರಡು ಕನೆಕ್ಷನ್ಗಳನ್ನು ಹೊಂದಿರ್ತಾವೆ ರೀ ಹಿಂಗಾಗಿನ ಏನಾಗ್ತಂದ್ರೆ ಈ ಕಂಪ್ಯೂಟರ್ ನಿಂತಿದ್ದ ರೀ ಇಲ್ಲಿಂದ ಇಲ್ಲಿಕ್ ರೀ ಇಲ್ಲಿಂದ ಇಲ್ಲಿಗೆ ಈ ತರ ಬಂದಾಗ ಅದು ಯಾವ ಥರ ಆಗುತ್ತೆ ಸೃಷ್ಟಿ ಅಂತಂದ್ರೆ ನಮಗೆ ಸರ್ಕಲ್ ತರ ರೀ ರಿಂಗ್ ತರ ಆಗಿರ್ತವ್ರಿ ಸೊ ಇದನ್ನ ರಿಂಗ್ ಟಪಾಲಜಿ ಅಂತ ಕರಿತೇವ್ರಿ ಆಮೇಲೆ ರೀ ಸರ್ ಇದ್ರೆ ಇನ್ನೊಂದು ಅದ ರೀ ಅಚಾನಕ್ ಸರ್ ಈಗ ಈ ರಿಂಗ್ ರೀ ಈ ರಿಂಗ್ ಟಪಾಲಜಿದಾಗ ಯಾವುದೋ ಒಂದು ಕ ಲೈನ್ ಕಟ್ ಆಗ್ಯದ ಅಂತ ರೀ ಎಕ್ಸಾಂಪಲ್ ಇವಕ್ಕೂ ಒಂದಿಷ್ಟು ನಂಬರ್ ಕೂಡ ಮತ್ತು ಇದು ಕ್ಲೈಂಟ್ ನಂಬರ್ ಒನ್ ಅದ ರೀ ಟೂ ಅದ ರೀ ತ್ರೀ ಅದ ರೀ ಇದು ಫೋರ್ ಅದ ಫೈವ್ ಅದ ರೀ ಈಗ ಕ್ಲೈಂಟ್ ನಂಬರ್ ಒನ್ ಏನು ಮಾಡ್ಬೇಕಾಗ್ಯದ ಅಥವಾ ಕ್ಲೈಂಟ್ ನಂಬರ್ ತ್ರೀ ಏನು ಮಾಡಬೇಕಾಗಿದೆ ಅಂದ್ರೆ ಕ್ಲೈಂಟ್ ನಂಬರ್ ಒನ್ನಲ್ಲಿನ ಒಂದಿಷ್ಟು ಮಾಹಿತಿಯನ್ನ ವಿನಿಮಯ ಮಾಡ್ಕೊಳ್ಬೇಕಾಗ್ಯದ ರೀ ಅವ್ನು ಮೆಸೇಜ್ ತಗೋಬೇಕು ಅಥವಾ ಒಂದಿಷ್ಟು ದತ್ತಾಂಶವನ್ನು ತೊಗೋಬೇಕಾಗ್ಯದ್ರು ಹಾಗಿದ್ದಾಗ ಈಗ ಇವ್ನು ಕಳ್ಸಬೇಕಾಗಿರುವಂಥ ದತ್ತಾಂಶ ಹ್ಯಾಂಗೆ ಅಂದ್ರೆ ಫಸ್ಟ್ ಹಿಂಗೆ ಹೋಗ್ಲಾತಿರ್ತದೆ ರೀ ಕರೆಕ್ಟ್ ಅದ ಸರ್ ಇಲ್ಲಿಗೆ ಹೋಗ್ತಿರ್ತದ ಆಮೇಲೆ ಇಲ್ಲಿಗೆ ಬಂದು ರೀಚ್ ಆಗ್ತದೆ ರೀ ಅವನಿಗೆ ಸಿಗ್ತದೆ ದತ್ತಾಂಶ ರೀ ಸಪೋಸ್ ಇವ್ನೇನಾದ್ರಿ ಇಲ್ಲಿಗೆ ಹೋಯ್ತು ರೀ ಸರ್ ಇಲ್ಲಿಂದ ಎರಡರಿಂದ ಮೂರಕ್ಕೆ ಏನದ ನೋಡ್ರಿ ಇಲ್ಲಿ ಸ್ವಲ್ಪ ಲೈನ್ ಕಟ್ ಆಗ್ಯದ್ರಿ ಕ್ಲಿಯರ್ ಅದರ ರೀ ಇಲ್ಲಿ ಲೈನ್ ಕಟ್ ಆಗ್ಯಾದ್ರಿ ಹಾಗಿದ್ರೆ ಆ ದತ್ತಾಂಶ ಇಲ್ಲಿಗೆ ಹೋಗಲ್ಲ ಅಂತಿಲ್ರಿ ಅವಾಗ ಈ ಕಡಿಂದ ಹೋಗ್ತಾನೆ ರೀ ಹಿಂಗೆ ರೀ ಈ ಥರ ಇಲ್ಲಿಗೆ ಹೋಗಿ ರೀಚ್ ಆಗ್ತದೆ ಇದು ಒಂದು ಇದ್ರಾಗ ಯಾವುದು ರಿಂಗ್ ಟಪಾಲಜಿನಾಗ ವಿಶೇಷತೆ ಏನದಂದ್ರೆ ರೀ ಇಲ್ಲಿ ಎರಡೂ ಬದಿಯಿಂದ ಕನೆಕ್ಷನ್ಗಳ ರೀ ಯಾವುದಾದ್ರೂ ಒಂದು ಬದಿನಾಗ ನೆಟ್ವರ್ಕ್ ಏನಾದರೂ ಪ್ರಾಬ್ಲಮ್ ಅದ ಅಂದ್ರೆ ಈ ಬದಿಲಿಂದ ನಾವು ಅಲ್ಲಿ ಸಂಪರ್ಕ ಮಾಡಬಹುದ್ರಿ ನೆಕ್ಸ್ಟ್ ಕಂಪ್ಯೂಟರ್ಗಳು ಉಂಗರದ ಆಕಾರದಲ್ಲಿ ಸಂಪರ್ಕ ಹೊಂದಿವೆ ನಮಗೆ ಗೊತ್ತಾಯ್ತ್ರಿ ಇವಾಗ ನೆಕ್ಸ್ಟ್ ಪ್ರತಿ ಕಂಪ್ಯೂಟರ್ ಎರಡು ಕಂಪ್ಯೂಟರ್ ಗಳೊಂದಿಗೆ ಸಂಪರ್ಕಿಸಬಹುದು ಇದೇ ನೋಡ್ರಿ ಎರಡು ಕನೆಕ್ಷನ್ ಅದಾವಂತಂದ್ರೆ ಅರ್ಥ ಪ್ರತಿ ಈ ಒಂದು ರಿಂಗ್ ಟಪಾಲಜಿನಾಗ ಬರುವಂತಹ ಪ್ರತಿಯೊಂದು ಕಂಪ್ಯೂಟರ್ಗಳು ಆ ಉಳಿದ ಎರಡು ಕಂಪ್ಯೂಟರ್ಗಳ ಜೊತೆ ಕನೆಕ್ಷನ್ ಆಗಿರ್ತಾವೆ ರೀ ಮಾಹಿತಿಯು ಒಂದೇ ದಿಕ್ಕಿನಲ್ಲಿ ಚಲಿಸುತ್ತದೆ ಇದು ಸ್ವಲ್ಪ ಇಂಪಾರ್ಟೆಂಟ್ ರೀ ಅಂದ್ರೆ ಏನು ರೀ ಈಗ ಈಗ ಒಬ್ಬನು ಇಲ್ಲಿ ಮಾಹಿತಿಯನಿಗೂ ನಂಬರ್ ಒನ್ದ ನಂಬರ್ ತ್ರೀ ಮಾಹಿತಿ ಕೊಡಬೇಕಾಗಿದೆ ಸರ್ ಎಷ್ಟು ರೀ ಫಾರ್ ಎಕ್ಸಾಂಪಲ್ ಒಂದು ಥೌಸಂಡ್ ಎಮ್ ಒಂದು ಮಾಹಿತಿ ಅದ ಅಂತ ಇಟ್ಕೊಳಮಂತರಿ ಥೌಸಂಡ್ ಮೆಗಾ ಬೈಟ್ದ ಒಂದು ಮಾಹಿತಿಯುನಿಗೆ ಕೊಡಬೇಕಾಗ್ಯದ್ರಿ ಅಂದ್ರೆ ಫೈ ಹಂಡ್ರೆಡ್ ಎಮ್ ಬಿ ಈ ಕಡಿಂದ ಹೋಗೋದ್ರಿ ಫೈವ್ ಹಂಡ್ರೆಡ್ ಎಮ್ ಬಿ ಹಿಂಗೆ ಹೋಗದ್ರಿ ಇನ್ನು ಫೈವ್ ಹಂಡ್ರೆಡ್ ಎಮ್ ಬಿ ಈ ಕಡಿಂದ ಹೋಗ್ಬೋದು ಈ ತರ ಆಗಲು ಸಾಧ್ಯವಿಲ್ಲರಿ ಮಾಹಿತಿ ಇದು ಒಂದೇ ದಿಕ್ಕಿನ ಹೋಗ್ತಿರ್ತಾರೀ ಅದು ಕಟ್ಟಾದಾಗ ಮಾತ್ರ ಅಷ್ಟೇ ರೀ ಯಾವುದೇ ಒಂದು ಕಂಪ್ಯೂಟರ್ನ ಸಂಪರ್ಕ ಕಳೆ ಕಳೆದು ಹೋದ ನಂತರ ಕಂಪ್ಯೂಟರ್ನ ಮುಂದಿನ ಮಾಹಿತಿನ ಪಡೆಯೋದಿಲ್ಲ ಎಕ್ಸಾಂಪಲ್ ಇದೇನೆ ರೀ ಈ ಕಡೆ ಹಿಂಗೆ ಹೋಲತ್ತ ಅಂದಾಗ ಸರ ಇದು ಏನಾದರೂ ಓಕೆ ಸಾರಿ ಇವ್ನ ಒಂದ್ ಇಲ್ಲಿ ಮೂರು ಕಳಿಸಬೇಕಾದ್ರಿ ಎರಡು ಇಲ್ಲಿ ಕಟ್ ಆಗ್ಯದ್ರಿ ಅಂತಂದ್ರೆ ಈ ಮಾಹಿತಿ ಇಲ್ಲಿ ರೀಚ್ ಆಗಲ್ರಿ ಬಟ್ ಆಕ್ಚುಲಿ ಈಗ ಅಪ್ ಅಪ್ಗ್ರೇಡ್ ಆಗಿರುವಂತ ಮಾಹಿತಿ ಅಂದ್ರೆ ಹಿಂಗೆ ಕಳ್ಸ್ಬೋದ್ರಿ ನಾವು ನೆಕ್ಸ್ಟ್ ಈ ಸ್ಥಳವು ಬಸ್ಗಿಂತಲೂ ದುಬಾರಿಯಾಗಿದೆ ಆದರೆ ಸಂಘಟಿಸಲು ಸುಲಭವಾಗಿದೆ ಅಂದ್ರೆ ಏನ್ರಿ ಸರ ನಾವು ಏನಾದರೂ ಬಸ್ ಟಪಾಲಜಿಗ ನಾವು ಕಂಪೇರ್ ಮಾಡಿದೆ ಅಂತಂದ್ರೆ ರೀ ಈ ಒಂದು ನೆಟ್ ಏನಾಗುತ್ತೆ ಅಂದ್ರೆ ಸ್ವಲ್ಪ ಖರ್ಚು ರೀ ಯಾಕೆ ರೀ ಸರ ಅಂತಂದ್ರೆ ಇಲ್ಲಿ ನಾವು ಎರಡು ಕಡದ ಕೇಬಲ್ ಹಾಕೊಂಡಿರ್ತೀವಿ ರೀ ಈ ಕಡೂ ಬೇಕು ಈ ಕಡೂ ಬೇಕು ಹೌದಲ್ರಿ ಸೊ ಹಿಂಗಾಗಿ ಇದ್ರ ಖರ್ಚ ಏನತ್ತ ಸ್ವಲ್ಪ ಹೆಚ್ಚಿಗೆ ಅಂತ ಅಂತ ರೀ ಆಮೇಲೆ ಇದನ್ನ ಸೃಷ್ಟಿ ಮಾಡೋದು ಬಹಳ ಈಸಿ ಇದೆ ಸರ್ ಅಲ್ಲಿ ಆ ಸ್ವಿಚ್ ಏನಂದ್ರೆ ಈ ಕಡದೊಂದ್ ಕೇಬಲ್ ಕಳಿಸದ್ರಿ ಈ ಕಡದೊಂದ್ ಕೇಬಲ್ ಕಳಿಸದರಿ ಬಹಳ ಈಜಿ ಅದರಿ ಇದನ್ರಿ ನೆಕ್ಸ್ಟ್ ಹಂಗೆ ಮುಂದೆ ಹೋದ್ರಿ ರೀ ಮುಂದೆ ಬರುವಂತಹ ಒಂದು ಟಪಾಲಜಿ ಸ್ಟಾರ್ಟ್ ಟಪಾಲಜಿ ಇದನ್ನೂ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಸ್ಟಾರ್ಟ್ ಅಪಾಲಜಿ ಏನದೆ ರೀ ಸ್ಟಾರ್ಟ್ ಅಪಾಲಜಿದಾಗ ಅಂತಂದ್ರೆ ರೀ ಇದು ನೋಡಿದ್ರೆ ನಮ್ಗೆ ಸ್ಟಾರ್ ತರ ಬರ್ತಾರೆ ಅಂದ್ರೆ ಸರ್ ಇಲ್ಲ ಸರ್ ಹಿಂಗಿಂಗ್ ಆಯೋ ನೋ ಪ್ರಾಬ್ಲಮ್ ರೀ ಆದ್ರೆ ಇಲ್ಲಿ ಏನಾಗುತ್ತೆ ರೀ ಎಲ್ಲ ಕಂಪ್ಯೂಟರ್ ಗಳು ಇಲ್ಲಿ ಒಂದು ಡಿವೈಸ್ ಇರ್ತದೆ ರೀ ಯಾವ್ದ್ರೆ ಅದಕ್ಕೆ ಹಬ್ ಅಂತ ಕರಿತೀವಿ ಅಥವಾ ಇದಕ್ಕೆ ಇನ್ನೊಂದು ಹೇಳ್ತೀವಿ ರೀ ಅದನ್ನ ಸ್ವಿಚ್ ಅಂತ ಹೇಳ್ತಾರೆ ಸ್ವಿಚ್ ಅಂತ ಕರಿತೀವಿ ಸೊ ಹಬ್ ಅಥವಾ ಸ್ವಿಚ್ ಈ ಒಂದು ನೆಟ್ವರ್ಕ್ ನಲ್ಲಿ ರೀ ಸ್ಟಾರ್ ಟಪಾಲಜಿನಲ್ಲಿ ಬರುವಂತಹ ಎಲ್ಲ ಕಂಪ್ಯೂಟರ್ ಅಥವಾ ಕಂಪ್ಯೂಟರ್ ಡಿವೈಸಸ್ಗಳ್ರಿ ಏನಂದ್ರೆ ರೀ ಎಲ್ಲವೂ ಅಂದ್ರೆ ಹಬ್ನಾಗ ಹಬ್ಗೆ ಅಥವಾ ಸ್ವಿಚ್ಗೆ ಕನೆಕ್ಟ್ ಆಗಿರುತ್ತವೆ ಅಂದ್ರೇನು ರೀ ಸರ ಇಲ್ಲಿಂದ ಎಲ್ಲವೂ ಇದಕ್ಕೆ ಡೈರೆಕ್ಟಾಗಿ ಇಲ್ಲಿ ಕನೆಕ್ಟ್ ಮಾಡಿರ್ತೀವ್ರಿ ಹೆಂಗೆ ನಾವು ಬಸ್ ಟಪಾಲೋಜಿದಾಗ ಎಲ್ಲ ಕಂಪ್ಯೂಟರ್ಗಳು ಕಾಮನ್ ಕೇಬಲ್ಗೆ ಹೆಂಗೆ ಕನೆಕ್ಟ್ ಮಾಡಿದ್ದೆವು ಅದೇ ಥರ ಈ ಸ್ಟಾರ್ ಟಪಾಲೋಜಿದಾಗ ಏನು ಮಾಡ್ತೀವಂದ್ರೆ ಆನ್ ಬಗೆಯ ನೆಟ್ವರ್ಕ್ನಲ್ಲಿ ಅಥವಾ ಆ ಬರುವಂತ ಬರುವಂಥ ಎಲ್ಲ ಗಳು ಅಥವಾ ಕಂಪ್ಯೂಟರ್ ಗಳು ಅಂದ್ರೆ ಕಾಮನ್ ಆಗಿ ನಾವು ಎಲ್ಲಿ ಕನೆಕ್ಟ್ ಮಾಡಿರ್ತೀವಿ ಅಂದ್ರೆ ರೀ ವಸ್ಟು ಹಬ್ಗೆ ಅಥವಾ ಸ್ವಿಚ್ಗೆ ಕನೆಕ್ಟ್ ಮಾಡಿರ್ತೀವ್ರಿ ನೆಕ್ಸ್ಟ್ ಇಲ್ಲಿಂದ ಬಂತರಿ ಆಮೇಲೆ ಹಾಗಾದ್ರೆ ಸರ ಇಲ್ಲಿಂದ ಈ ಕಂಪ್ಯೂಟರ್ನಿಂದ ಇದಕ್ಕ ಹಿಂಗೆ ಕನೆಕ್ಷನ್ ಬರಲೇನ್ರಿ ಬರೋದಿಲ್ರಿ ಪ್ರತಿಯೊಂದು ಕಂಪ್ಯೂಟರ್ಗಳು ಅಂದ್ರೆ ಕಾಮನ್ ಆಗಿ ನಾವು ಹಬ್ಬಗೆ ಕನೆಕ್ಟ್ ಮಾಡ್ಬೇಕು ರೀ ನೆಕ್ಸ್ಟ್ ಆಮೇಲೆ ರೀ ಈ ಬಗೆಯ ನೆಟ್ವರ್ಕ್ನಲ್ಲಿ ರೀ ಅಂದರೆ ಈ ನೆಟ್ವರ್ಕ್ನಲ್ಲಿ ಹೆಂಗಿತ್ತು ಅಂತಂದ್ರೆ ಯಾವುದಾದರೂ ಒಂದು ಕಂಪ್ಯೂಟರ್ನಿಂದ ಇನ್ನೊಂದು ಗೆ ಮಾಹಿತಿ ಹೋಗ್ಬೇಕಾಗ್ಯತ್ ರೀ ವಿನಿಮಯ ಮಾಡ್ಕೋಬೇಕಾಗ್ಯತ್ ಪ್ರತಿಯೊಂದು ಅಂದರೆ ಈ ಬರುವಂತ ಬರುವಂಥ ಎಲ್ಲ ನ ಮಾಹಿತಿಗಳು ಎಲ್ಲಿಗಂದ್ರೆ ರೀ ಈ ಹಬ್ಬಗೆ ಬಂದೇನೇ ಹೋಗ್ಬೇಕ್ರಿ ಕೇಳಿದ ಅರ್ಥ ಹೇಳ್ತದೆ ರೀ ರೀ ಸೊ ಎಕ್ಸಾಪಲ್ ಈಗ ನಾವು ಬಸ್ ಸ್ಟ್ಯಾಂಡ್ ಅಂತ ಕರಿತೀವಿ ನೋಡ್ರಿ ಯಾವುದಾದ್ರೂ ಒಂದು ಹಳ್ಳಿಗೆ ಬಸ್ ಹೋಗಬೇಕಾಗಿತ್ತಂದ್ರೆ ಅದು ಕಂಪಲ್ಸರಿ ಆ ಬಸ್ಸಿಗೆ ಬಸ್ ಸ್ಟ್ಯಾಂಡ್ಗೆ ಮೀಟ್ ಮಾಡಿನೇ ಆ ಊರಿಗೆ ಹೋಗ್ತಾ ಅಂತ ಅರ್ಥ ರೀ ಹಾಗೆ ಅದ್ರ ಥರನೇ ಇದೇನಾಗತ್ತಂದ್ರೆ ರೀ ಈ ಒಂದು ನೆಟ್ವರ್ಕ್ನಲ್ಲಿ ಬಳಕೆ ಮಾಡುವ ಕಂಪ್ಯೂಟರ್ ಯಾವುದಾದ್ರು ಬೇರೆ ಗೆ ಒಂದಿಷ್ಟು ಮಾಹಿತಿ ವಿನಿಮಯ ಅಂದ್ರೆ ರೀ ನಾವು ಡೈರೆಕ್ಟಾಗಿ ಹಿಂಗೆ ಇಲ್ಲಿ ಕನೆಕ್ಟ್ ಮಾಡ್ಕೊಳಕ್ಕಾಗಂಗಿಲ್ಲ ರೀ ಅಲ್ಲಿ ಏನಾಗುತ್ತಂದ್ರೆ ಪ್ರತಿಯೊಂದು ಮಾಹಿತಿಯು ಹಬ್ಬಗೆ ಮೀಟ್ ಮಾಡಿನೇ ಹೋಗ್ಬೇಕಾಗಿರ್ತಾವ್ರಿ ನೆಕ್ಸ್ಟ್ ಆಮೇಲೆ ರೀ ಸರ್ ಸಪೋಸ್ ಇಲ್ಲಿ ಏನಾದರೂ ಎಕ್ಸಾಂಪಲ್ ಈ ಒಂದು ಕಂಪ್ಯೂಟರ್ ಏನಾದರೂ ಲೈನ್ ಕನೆಕ್ಷನ್ ಪ್ರಾಬ್ಲಮ್ ಆಗ್ಯದ್ರಿ ಅಂದ್ರೆ ಕನೆಕ್ಟಿವಿಟಿದಾಗ ಪ್ರಾಬ್ಲಮ್ ಆಗ್ಯದ್ರಿ ಕನೆಕ್ಟಿವಿಟಿದ ಪ್ರಾಬ್ಲಮ್ ಆಗ್ಯದ ಸರ ಹಾಗಿದ್ರೆ ಈ ಉಳಿದ ಎಲ್ಲ ನೆಟ್ವರ್ಕ್ಗಳು ಏನಾದರೂ ಸ್ಥಗಿತ ಆಗ್ತವೆ ಏನಂತ ಕ್ವಶನ್ ರೈಸ್ ಆಯ್ತವ್ರಿ ಹಾಗಾದಾಗ ಇಲ್ಲಿ ಏನಾದ್ರೆ ಬಸ್ ಟೊಪಾಲೋಜಿದಾಗ ನಮ್ಗೆ ಗೊತ್ತಾಗಿತ್ತು ಸರ್ ಏನಂದ್ರೆ ರೀ ಅಲ್ಲಿ ಯಾವುದಾದ್ರು ಒಂದು ಕಂಪ್ಯೂಟರ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಇಡೀ ನೆಟ್ವರ್ಕ್ ಸ್ಥಗಿತ ಆಗ್ತದೆ ಅಂತ ಹೇಳ್ತಿದ್ದವ್ರಿ ನೆಕ್ಸ್ಟ್ ಬಂದೇವ್ರಿ ರಿಂಗ್ ಟೊಪಾಲೋಜಿದಾಗ ರಿಂಗ್ ಟಪಾಲೋಜಿದಾಗ ಏನಾಗ್ತಂದ್ರೆ ಸರ ಇಲ್ಲಿ ಪ್ರತಿಯೊಂದು ಕಂಪ್ಯೂಟರ್ಗಳು ಎರಡು ಕನೆಕ್ಷನ್ ನಾವು ಹೊಂದಿರ್ತವೆ ಸರ್ ಈ ಬದಿಯಿಂದ ಈ ಬದಿಯಿಂದ ಹಿಂಗೆ ಎರಡು ಕಡೆ ಕನೆಕ್ಷನ್ ಹೊಂದಿರ್ತಾವೆ ರೀ ಆದ್ರೆ ಇಲ್ಲಿ ವಿಶೇಷತೆ ಏನಾದಂತಂದರೆ ರೀ ಮಾಹಿತಿಯು ಕೇವಲ ಒಂದೇ ದಿಕ್ಕಿನಿಂದ ಚಲ ಚಲಿಸ್ತಿರ್ತದೆ ರೀ ಆಮೇಲೆ ಇಲ್ಲಿ ಏನಾದರೂ ಯಾವ್ದಾದ್ರು ಎಕ್ಸಾಂಪಲ್ ಇಲ್ಲಿ ಒನ್ ಟು ತ್ರೀ ಅಂತದ ಸರ ಈಗ ಈ ಕಂಪ್ಯೂಟ್ರಿಂದ ಈ ಕಂಪ್ಯೂಟರ್ಗೆ ಏನಾದರೂ ಲೈನ್ ಕಟ್ ಅದ ಈ ಇಂದ ಒಂದು ಮಾಹಿತಿ ಇಲ್ಲಿಗೆ ಹೋಗ್ಬೇಕಾಗಿತ್ತು ಸರ್ ಹಾಗಾದ್ರೆ ಅದು ಮುಂದಕ್ಕೆ ಹೋಗಲ್ಲ ನಮಗದು ಬೇಸಿಕಲಿ ಗೊತ್ತ ಸರ್ ಹಾಗಾದ್ರೆ ಈ ಬದಿಯಿಂದ ಮಾಹಿತಿ ರವಾನೆ ಮಾಡಲಿಕ್ಕೆ ಇಲ್ಲಿ ಈಸಿ ಅದ ರೀ ನೆಕ್ಸ್ಟ್ ರೀ ಹಾಗಿದ್ರೆ ಈ ಒಂದು ಏನ್ ಹೇಳ್ರಿ ಈ ಟಪಾಲಜಿನಾಗ ಏನಾದರೂ ಒಂದು ಕಂಪ್ಯೂಟರ್ ಸ್ಥಗಿತ ಆಯ್ತು ಅಂತಂದ್ರೆ ಏನಾಗ್ತದೆ ಸರ ಇಲ್ಲಿ ಎಲ್ಲ ಕಂಪ್ಯೂಟರ್ಗಳು ಏನಂತಂದ್ರೆ ನಿಂತು ಬಿಡ್ತಾವ ಅಥವಾ ಇಲ್ಲ ಸರ್ ಅದು ಕರೆಕ್ಟ್ ಆಗಿ ನಡೀತದ ಅಂತ ಕೇಳೋದಾದ್ರೆ ಇಲ್ಲಿ ಪಟ್ಟಣ ಆಪ್ಷನ್ ನೋಡೋಣ ನೆಕ್ಸ್ಟ್ ಇಲ್ಲಿ ಏನಾಗ್ತಂದ್ರೆ ಸರ ಸಪೋಸ್ ಈ ಕಂಪ್ಯೂಟರ್ ಏನಾದ್ರೂ ತೊಂದರೆಗೊಳಗಾದರೆ ಉಳಿದ ಎಲ್ಲ ಕಂಪ್ಯೂಟರ್ಗಳು ವರ್ಕಿಂಗ್ನಾಗಿದ್ದು ಅಂದ್ರ ಈ ನೆಟ್ವರ್ಕ್ ಯಾವುದೇ ತರದ ಹಾನಿ ಉಂಟಾಗಂಗಿಲ್ರಿ ಅಂದ್ರೆ ಅರ್ಥ ಆಗಿಲ್ರಿ ಸರ್ ನಮಗ್ ಎಕ್ಸಾಂಪಲ್ ನೋಡ್ರಿ ಈಗ ಬಳಕೆದಾರ ಇವನಿಗೆ ನಂಬರ್ ಒನ್ ಅಂತ ಕರೆಯೋಣಂತ್ರಿ ಇವನಿಗೆ ನಂಬರ್ ತ್ರೀ ಓಕೆ ಇವನ್ ತ್ರೀ ಇವನಿ ಟೂ ಇವನಿ ಫೋರ್ ಇದು ಫೈವ್ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್ ಸರ ಈ ಕಂಪ್ಯೂಟರ್ ಬಳಕೆದಾರ ಯಾರಂದ್ರೆ ರೀ ಟೂ ಬಳಕೆದಾರ ಇವ್ನಿ ಫೈವ್ ಏನೋ ಒಂದು ಮಾಹಿತಿ ಕೊಡಬೇಕಾಗ್ಯ ಸರ್ ಆದರೆ ಇವನ್ ಕಂಪ್ಯೂಟರ್ ನಂಬರ್ ಒನ್ ಅಥವಾ ಬಳಕೆದಾರ ಸಂಖ್ಯೆ ಒನ್ ಇವನ್ ಏನಾಗ್ಯದ ಅಂದ್ರೆ ಇಲ್ಲಿ ಪ್ರಾಬ್ಲಮ್ ಆಗ್ಯದ ಸರ್ ಇವ್ನ ಲೈನೇ ಕಟ್ಟಾಗ್ಯದ ಕಂಪ್ಯೂಟರ್ ಬಸ್ಟ್ ಏನೂ ಆಗ್ಯಾದ್ರಿ ಅದನ್ನು ಸೊ ಇವನು ನೆಟ್ವರ್ಕ್ನಾಗ ಈಗ ಸದ್ಯಕ್ಕೆ ಲಭ್ಯ ಇಲ್ಲ ರೀ ಹಾಗಿದ್ರೆ ಈ ಬಳಕೆದಾರ ಎರಡು ಇರುವಂತ ಬಳಕೆದಾರನು ಬಳಕೆದಾರ ಐದಿಗೆ ಮಾಹಿತಿ ವಿನಿಮಯ ಸಾಧ್ಯ ಸಾಧ್ಯದನ ಇಲ್ಲ ಅಂತಂದ್ರೆ ಸಂಪೂರ್ಣವಾಗಿ ಅದ ರೀ ಯಾಕಂದ್ರೆ ರೀ ಈ ಸ್ಟಾರ್ಟ್ ಅಪಾಲಜಿನಾಗ ಬರುವಂತ ಅಂದ್ರೆ ಇದು ಕಂಪ್ಯೂಟರ್ಗೆ ಇದಕ್ಕೆ ಏನು ಸಂಬಂಧ ರೀ ಇಲ್ಲಿ ಸಂಬಂಧ ಬೀಳುವುದು ಯಾವ್ದಾಗತ್ತಂದ್ರೆ ರೀ ಹಬ್ ಅಥವಾ ಸ್ವಿಚ್ ಅಂತ ಹೇಳ್ತಿವಿ ಅದು ಮಾತ್ರ ನಮ್ಗೆ ಇಂಪಾರ್ಟೆಂಟ್ ರೀ ಸೊ ಹಾಗಾದ್ರೆ ಈ ಸ್ಟಾರ್ಟ್ ಅಪಾಲಜಿನಲ್ಲಿ ಬರುವಂತ ಯಾವುದಾದ್ರೂ ಬಳಕೆದಾರ ಅಥವಾ ಕಂಪ್ಯೂಟರ್ ಸ್ಥಗಿತ ಆಯ್ತು ಪ್ರಾಬ್ಲಮ್ ಉಂಟಾಯಿತು ಅಂತಂದ್ರೆ ಉಳಿದೆಲ್ಲ ಕಂಪ್ಯೂಟರ್ ಯಾವುದೇ ಬಗೆಯ ರೀ ಅದು ನೆಟ್ವರ್ಕ್ ಏನಾಗ್ತಂದ್ರೆ ಸುಗಮವಾಗಿ ರೀ ಆದ್ರೆ ಇದ್ರಾಗ ಒಂದು ಡಿಸ್ಅಡ್ವಾಂಟೇಜ್ ಏನಾದ್ರು ಅಂದ್ರೆ ರೀ ಎಲ್ಲಾ ಕಂಪ್ಯೂಟರ್ಗಳು ಸುರಕ್ಷಿತವಾಗಿ ಕಾರ್ಯನಿರ್ವಹಿಸುತ್ತಾ ಇವೆ ಆದ್ರೆ ಆ ಒಂದು ನೆಟ್ವರ್ಕ್ನಲ್ಲಿನ ಈ ಹಬ್ ಅಥವಾ ಸ್ವಿಚ್ ತೊಂದರೆಗೊಳಗಾದ್ರೆ ಇಡೀ ನೆಟ್ವರ್ಕ್ ಅಂದ್ರೆ ಸ್ಥಗಿತ ಆಗ್ಬಿಡ್ತದ್ರಿ ಇದ್ರಾಗ ಡಿಸ್ಅಡ್ವಾಂಟೇಜಸ್ ಇರೋ ಅಂತ ಕರದ್ರಿ ಇದು ಒಂದೇ ನೋಡ್ರಿ ಇದ್ರಾಗ ರೀ ಸೊ ಎಲ್ಲಾ ಕಂಪ್ಯೂಟರ್ಗಳು ಗಳು ಕರೆಕ್ಟ್ ಆಗಿ ವರ್ಕ್ ಅಲತ್ತವ ಸರ್ ಎಲ್ಲಾ ಕೇಬಲ್ಗಳು ಕರೆಕ್ಟ್ ಕನೆಕ್ಟ್ ರೀ ಕೇಬಲ್ ನಾ ಏನು ತೊಂದ್ರೆ ಇಲ್ರಿ ಆದ್ರೆ ಆ ಹಬ್ ಅನ್ನೋದೇ ಪ್ರಾಬ್ಲಮ್ ಹಬ್ಬ ಅಂತಂದ್ರ ಅದ್ರ ಅರ್ಥ ಏನಂದ್ರೆ ರೀ ಇಡೀ ನೆಟ್ವರ್ಕ್ ಅಥವಾ ಇಡೀ ಟಪಾಲಜಿ ಏನಾಗ್ತಂದ್ರೆ ಸ್ಥಗಿತ ರೀ ಅದನ್ ಸೊ ಒಂದಿಷ್ಟು ಪಾಯಿಂಟ್ಸ್ ನೋಡಿ ಕಂಪ್ಯೂಟರ್ ಅಂದ್ರೆ ಅದು ಈ ಟಪಾಲಜಿ ಹಬ್ ಅಥವಾ ಸ್ವಿಚ್ ಇನ್ ಸೆಂಟರ್ ಮತ್ತು ಹಬ್ ಅದನ್ನ ಹೇಳಿ ಅದಕ್ಕೆ ಸ್ವಿಚ್ ಅಂತ ಕರಿಬಹುದು ಅಥವಾ ಹಬ್ ಅಂತ ಕರಿಬೋದ್ರಿ ಎಲ್ಲಾ ಕಂಪ್ಯೂಟರ್ ಗಳಿಗಿಂದ ಮಾಡಲ್ಪಟ್ಟಿರೋ ಅಂದ್ರೆ ಎಲ್ಲ ಕಂಪ್ಯೂಟರ್ ಗಳು ಇದಕ್ಕೆ ಕನೆಕ್ಟ್ ಅಂತ ಅರ್ಥ ಎಲ್ಲಾ ಕಂಪ್ಯೂಟರ್ ಗಳಿಂದ ಪ್ರತಿಯೊಂದು ಮಾಹಿತಿಯು ಹಬ್ ಮೂಲಕನೇ ಹಾದು ಹೋಗ್ತದೆ ಇದು ಸ್ವಲ್ಪ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ರೀ ಪರೀಕ್ಷೆ ದೃಷ್ಟಿನ್ ರೀ ಯಾವ ಬಗೆಯ ಕಂಪ್ಯೂಟರ್ ನಲ್ಲಿ ಮಾಹಿತಿಯು ಒಂದು ಬಳಕೆದಾರನ ಇನ್ನೊಂದು ಇನ್ನೊಂದು ಬಳಕೆದಾರರಿಗೆ ರವಾನೆ ಆಗುವಾಗ ಹಬ್ಗ್ ಮೀಟ್ ಮಾಡಿ ಹೋಗ್ತಂದ್ರ ಅದೇ ಯಾವ ಟಪಾಲಜಿ ರೀ ಸ್ಟಾರ್ ಟಪಾಲಜಿ ಅನ್ನೋದನ್ನ ನೆನ್ಪಿರ್ಬೇಕ್ರಿ ಕಂಪ್ಯೂಟರ್ ಕೇಬಲ್ಗಳಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಕಂಡು ಬಂದರೆ ಅದು ಉಳಿದ ಕಂಪ್ಯೂಟರ್ಗಳ ನೆಟ್ವರ್ಕ್ ಯಾವುದೇ ಸಮಸ್ಯೆಯನ್ನು ಉಂಟು ಮಾಡೋದಿಲ್ಲ ಇದನ್ನು ವೆರಿ ವೆರಿ ಇಂಪಾರ್ಟೆಂಟ್ ರೀ ಹಾಗಾದ್ರೆ ಈ ಬಸ್ ಟಪಾಲಜಿದ ಏನಾಗಿತ್ತಂದ್ರೆ ರೀ ಬಸ್ ಟಪಾಲಜಿನಲ್ಲಿನ ಯಾವುದಾದ್ರೂ ಒಂದು ಕಂಪ್ಯೂಟರ್ ಪ್ರಾಬ್ಲಮ್ ಬಂದ್ರೆ ಅಥವಾ ಅಲ್ಲಿ ಏನಾದರೂ ತೊಂದರೆ ಉಂಟಾದರೆ ಉಳಿದ ಎಲ್ಲ ನೆಟ್ವರ್ಕ್ ಅಥವಾ ಉಳಿದ ಎಲ್ಲ ಕಂಪ್ಯೂಟರ್ಗಳಿಗೆ ಅದು ತೊಂದರೆ ಉಂಟು ಮಾಡ್ತಿತ್ರಿ ಆದ್ರೆ ಸ್ಟಾರ್ ಆಗಂಗಿಲ್ಲ ರೀ ಆದ್ರೆ ಇಲ್ಲಿ ಇನ್ನೊಂದು ಏನಂದ್ರೆ ಸ್ವಲ್ಪ ಗೊತ್ತಿರ್ಬೇಕು ಸರ್ ಸ್ಟಾರ್ ಟಪಾಲಜಿನಾಗ ಏನಾಗುತ್ತೆ ರೀ ಇಲ್ಲಿ ಏನಾದ್ರು ಹಬ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಸ್ವಿಚ್ ಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದಾಗ ಇಡೀ ನೆಟ್ವರ್ಕ್ ಏನಾಗ್ತಂದ್ರೆ ಸ್ಥಗಿತ ರೀ ನೆಕ್ಸ್ಟ್ ಇನ್ ಇದ್ರ ಖರ್ಚು ವೆಚ್ಚ ಅಂತ ನೋಡೋದಾದ್ರೆ ಬೇರೆ ಟಪಾಲಜಿಗಳಿಗೆ ಕಂಪೇರ್ ಮಾಡಿದಾಗ ಇದ್ರ ಖರ್ಚು ರೀ ಯಾಕಂದ್ರೆ ಇಲ್ಲಿ ಹಬ್ ಯೂಸ್ ಮಾಡ್ಬೇಕು ಸರ್ ಪ್ಲಸ್ ಎಲ್ಲಾ ಗಳು ಇದ್ ಕನೆಕ್ಟ್ ಮಾಡ್ಬೇಕ್ರಿ ಹಿಂಗಾಗಿ ಈ ಒಂದು ಯಾವ್ದು ಎರಡು ಸ್ಟಾರ್ ಟಪಾಲಜಿನ ಖರ್ಚು ವೆಚ್ಚ ಹೆಚ್ಚಿಗಿರ್ತ ಅರ್ಥ ರೀ ಮುಂದಕ್ಕೆ ಹೋಗೋಣ್ರಿ ನೆಕ್ಸ್ಟ್ ಓಕೆ ನೆಕ್ಸ್ಟ್ ರೀ ಮೆಸ್ಟ್ ಅಪಾಲಜಿ ಅಂತ ರೀ ಸೊ ಈ ಅಪಾಲಜಿ ನೋಡಿರಿ ಇದು ನೋಡಿದ್ರೆ ಅರ್ಥ ಆಗಿಬಿಟ್ರಿರ್ತಾವೆ ಏನದೆ ರೀ ಸರ್ ಅಂತಂದ್ರೆ ರೀ ಇಲ್ಲಿ ಎಷ್ಟೇ ನೀವು ಬಳಕೆ ಮಾಡಿರಿ ನೀವು ನೂರು ಇರಲಿ ಹತ್ತು ಇರಲಿ ನಾಲ್ಕೇ ಇರಲಿ ಆಕೆ ಒಂದು ಕಂಪ್ಯೂಟರ್ ಏನದ ಆ ಕಂಪ್ ಆ ನೆಟ್ವರ್ಕ್ನ ಬರುವ ಪ್ರತಿಯೊಂದು ಕಂಪ್ಯೂಟರ್ ಜೊತೆ ಅದ ಕನೆಕ್ಷನ್ ಹೊಂದಿರ್ತದೆ ಸರ್ ಇಲ್ಲಿ ಇದ್ರಲ್ಲಿ ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ ಅದ ರೀ ಆಮೇಲೆ ಈ ಕಂಪ್ಯೂಟರ್ಗು ಹಿಂಗೆ ಕನೆಕ್ಷನ್ ಹೋಗ್ಯದ್ರಿ ಆಮೇಲೆ ಇಲ್ಲಿಂದ ಇಲ್ಲಿಗೆ ಹೋಗ್ಯದ್ರಿ ಈ ಕಂಪ್ಯೂಟ್ರ್ಗೂ ಕನೆಕ್ಷನ್ ಅದ ಸರ್ ಮತ್ತು ಇಲ್ಲೇ ಪಕ್ಕದಾಗಿರೋ ಕಂಪ್ಯೂಟರ್ ಕನೆಕ್ಷನ್ ಅದ ಸರ್ ಇದು ಒನ್ ವೇರಿ ಇನ್ನು ಸಪೋಸ್ ರೀ ಸರ್ ಎಕ್ಸಾಂಪಲ್ ಇವನ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಹಿಂಗೆ ತೊಗೊಂಡಿವಿ ಸರ್ ಬಳಕೆದಾರ ಒಂದನೇ ಬಳಕೆದಾರ ಏನು ಅಂದ್ರೆ ಬಳಕೆದಾರ ನಾಲ್ಕನಿಗೆ ಏನೋ ಒಂದಿಷ್ಟು ಮಾಹಿತಿಯಾದ್ರೆ ರವಾನೆ ಮಾಡ್ಬೇಕಾದ್ರೆ ವಿನಿಮಯ ಮಾಡಬೇಕಾಗ್ಯದ ರೀ ಅಂಥ ರೀ ಇವನು ಏನೋ ಡೈರೆಕ್ಟಾಗಿ ಹಿಂಗೆ ಕೊಡ್ಬೋದು ರೀ ಇವ್ನಿಗೆ ನಾಲ್ಕನೇ ಕಂಪ್ಯೂಟರ್ದವನಿಗೆ ಡೈರೆಕ್ಟ್ ಡೈರೆಕ್ಟಾಗಿ ಇಲ್ಲಿ ಇಲ್ಲಿ ಕನೆಕ್ಷನ್ ಅದ ಸರ್ ಅವ್ನು ಹಿಂಗೂ ಕೊಡ್ಬೋದು ರೀ ಸಪೋಸ್ ತೊಗೊಂಬಿಡೋಣ ಇಲ್ಲ ಸರ್ ಇಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗ್ಯದ್ರಿ ಕೇಬಲ್ ಅವನು ಹಂಗಿತ್ತಂದ್ರೆ ಇಲ್ಲಿಗೆ ಹೋಗಿ ಇಲ್ಲಿಂದ ಹೋಗಿ ಇಲ್ಲಿನೂ ಕೊಡ್ಬೋದ್ರಿ ಅವ್ನು ಅಂದ್ರೆ ಸಿಸ್ಟಮ್ ಟೂ ಹೋಗ್ತಾನೆ ತ್ರೀ ಹೋಗ್ತಾನ ಅಲ್ಲಿ ಫೋರ್ಗೆ ಹೋಗಿ ಮಾಹಿತಿದ್ರ ಅವನ ಇಲ್ಲ ಸರ್ ಇದನ್ನೂ ಕಟ್ ಆಗ್ಯದ್ರಿ ನೆಕ್ಸ್ಟ್ ಇಲ್ಲಿಗೆ ಬರ್ತಾನ್ರಿ ಅವ್ನು ಮತ್ತೆ ಕಂಪ್ಯೂಟರ್ ನಂಬರ್ ಫೈವ್ ಬರ್ತಾನ್ರಿ ಅಲ್ಲಿ ಡೈರೆಕ್ಟ್ ಲೀಗ್ ಹೋಗ್ತಾನ್ರಿ ಇದನ್ನೂ ಕಟ್ ಆಗ್ಯದ್ರಿ ಹಾಗಿದ್ರೆ ಇಲ್ಲಿರುವಂತ ತ್ರೀ ಕಂಪ್ಯೂಟರ್ಗೆ ಹೋಗ್ತಾನೆ ಅಲ್ಲಿಂದ ಹಿಂಗೆ ಬರ್ತಾನ ರೀ ಅದನ್ನೂ ಕಟ್ ಆಗ್ಯದ್ರಿ ಮತ್ತೆ ಇವ್ನು ಹಿಂಗೆ ಬಂದು ಇಲ್ಲಿಂದನು ಹೋಗ್ಬೋದ್ರಿ ಅವ್ನು ಸೊ ಹಾಗಿದ್ರೆ ಈ ಮೆಸ್ಟ್ ಅಪಾಲಜಿ ಅನ್ನೋದು ಹೆಂಗಿರ್ತದಂದ್ರೆ ರೀ ಈ ನೆಟ್ವರ್ಕ್ನಲ್ಲಿ ಬಳಕೆ ಮಾಡಿರುವ ಪ್ರತಿಯೊಂದು ಕಂಪ್ಯೂಟರ್ಗಳು ಅಲ್ಲಿರುವಂಥ ಎಲ್ಲ ಕಂಪ್ಯೂಟರ್ಗಳ ಜೊತೆ ಏನಾಗಿರ್ತಂದ್ರೆ ಕನೆಕ್ಟ್ ಆಗಿರ್ತಾವ್ರಿ ಒಂದೇದ್ರಿ ಇನ್ನು ಎರಡನೇದು ಏನಾಗುತ್ತಂದ್ರೆ ಇದರ ಅಡ್ವಾಂಟೇಜ್ ಅಂತ ಹೋದಾಗ ರೀ ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಈ ನೆಟ್ವರ್ಕ್ನಲ್ಲಿ ದತ್ತಾಂಶ ವಿನಿಮಯ ಸ್ಥಗಿತ ಆಗಂಗಿಲ್ಲ ರೀ ಯಾಕೆ ರೀ ಸರ್ ಇಲ್ಲಿ ಒಂದು ನಾಲ್ಕು ಕಂಪ್ಯೂಟರ್ಗಳನ್ನೂ ಡಿಸ್ಕನೆಕ್ಟ್ ಆಗ್ಯಾವಂತಂದ್ರೆ ಅಂತಂದ್ರೆ ಇನ್ನೊಂದು ಯಾವುದಾದ್ರೂ ಒಂದು ವೇಲಿಂದ ಹೋಗಿ ಆ ಮಾಹಿತಿಯನ್ನು ಅಲ್ಲಿಗೆ ರವಾನೆ ಮಾಡ್ಬೋದು ರೀ ನಾವು ಮೆಸ್ಟ್ ಟಪೋಲೋಜಿ ರೀ ನೆನಪಿರ್ತದ್ರಿ ರೀ ಆಮೇಲೆ ರೀ ಸರ್ ಇದ್ರಾಗ ಒಂದು ಅಡ್ವಾಂಟೇಜ್ ಏನಂದ್ರೆ ರೀ ಇಲ್ಲಿ ಯಾವುದೇ ಸಂದರ್ಭದಾಗ್ಲೂ ಅಥವಾ ಎಂತದೇ ಪ್ರಾಬ್ಲಮ್ ಆಗ್ಯ ಸರ್ ಇಲ್ಲಿ ಇರುವಂತ ಎಲ್ಲ ಕಂಪ್ಯೂಟರ್ಗಳು ತೆಗಿತಾವಾಗ ಎರಡೇ ಕಂಪ್ಯೂಟರ್ಗಳು ಆನ್ ಅದಾವ ಅಂತಂದ್ರೆ ಅಟ್ಲೀಸ್ಟ್ ಆ ಒಂದು ವೇಲಿಂತಾದರೂ ನಾವು ಕಂಪ್ಯೂಟರ್ನಲ್ಲಿ ಈ ಒಂದು ನೆಟ್ವರ್ಕ್ನಲ್ಲಿ ಮಾಹಿತಿಯನ್ನು ವಿನಿಮಯ ಮಾಡ್ಕೊಳ್ಬೋದು ರೀ ಆದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಏನಾಗ್ತದಂದ್ರೆ ಈ ಬಗ್ಗೆಯ ನೆಟ್ವರ್ಕನ್ನು ಸೃಷ್ಟಿ ಮಾಡ್ಬೇಕಾಯ್ತ ಬಹಳ ಭಾಳ ಕಷ್ಟ ರೀ ಒಂದೇದ್ರಿ ಎರಡನೇದು ಏನು ಬರ್ತದಂದ್ರೆ ಖರ್ಚು ವೆಚ್ಚ ಬಂದಾಗಲೂ ಇದು ಭಾಳ ರೀ ಎಕ್ಸಾಂಪಲ್ ನೋಡ್ರಿ ಇದನ್ನ ಇದೇ ತರ ರಿಂಗ್ ಟಪಾಲಜಿ ಮಾಡಿದ್ರೆ ಎಷ್ಟು ಕೇಬಲ್ ಉಳಿತಿತ್ರಿ ಬಹಳ ಕೇಬಲ್ ಉಳಿಯೋದ್ರಿ ಇದ್ರ ಈಗ ಎಲ್ಲಾ ಕಂಪ್ಯೂಟರ್ ಅದನ್ನ ಕೇಬಲ್ ಯೂಸ್ ಮಾಡಿ ಇಲ್ಲಿ ಖರ್ಚು ವೆಚ್ಚ ಹೆಚ್ಚಿಗೆ ಅರ್ಥ ರೀ ಎರಡನೇದ್ರಿ ಇನ್ನು ಮೂರನೇದ್ರಿ ಸಪೋಸ್ ಇಲ್ಲಿ ಯಾವುದೋ ಒಂದು ಲೈನ್ ಕಟ್ ಆಗ್ಯದ ಅಂತ ಇಟ್ಕೊಳ್ಳೋಮಂತಿ ಯಾವ್ದಾಗ್ಯದ ಗೊತ್ತಿಲ್ರಿ ಆದ್ರೆ ಇದನ್ನ ರೆಕ್ಟಿಫೈ ಮಾಡಬೇಕು ಅದನ್ನ ರಿಸಾಲ್ವ್ ಮಾಡ್ಬೇಕಂದ್ರೆ ಬಹಳ ಕಷ್ಟ ರೀ ಇಲ್ಲಿ ಯಾವುದೋ ಒಂದು ಕೇಬಲ್ ಕಟ್ ಕಟ್ಟಾಗ್ಯ ಸರ್ ಅಂತಂದ್ರೆ ಪ್ರತಿಯೊಂದು ಕಂಪ್ಯೂಟರ್ ನೋಡನ್ನ ಚೆಕ್ ಮಾಡಿ ಇಲ್ಲಿಂದ ಇಲ್ಲಿಗೆ ದತ್ತಾಂಶ ಹೋಗ್ಲತ್ತಲ್ಲ ಅಂತ ಪ್ರತಿಯೊಂದನ್ನ ಚೆಕ್ ಮಾಡಬೇಕಾಗತ್ತರಿ ಈಗ ಬಸ್ ಟಪಾಲಜಿ ಬಿಡ್ರಿ ಬಸ್ ಟಪಾಲೋಜಿ ಹೆಂಗಾಗತ್ತಂದ್ರ ಯಾವ್ದೋ ಕನೆಕ್ಷನ್ ಆಗಲಾಗಿದೆ ಅಂದ್ರೆ ಅವ್ನು ಅಲ್ಲಿತನ ಬರ್ತಾನೆ ದತ್ತಾಂಶ ಇಲ್ಲಿ ಇಲ್ಲಿತನ ಹೊಂಟ ಮುಂದಕ್ಕೆ ಹೋಗಲಾಗ್ಯದ ಓಹ್ ಇಲ್ಲೇ ಪ್ರಾಬ್ಲಮ್ ಅದಂತ ಈಸಿ ರೆಕ್ಟಿಫೈ ಮಾಡ್ಬೋದ್ರಿ ಇನ್ ರಿಂಗ್ ಟಪಾಲಜಿ ಬಂದಾಗ ನಮ್ ಗೊತ್ತಾಗೆ ಸರ್ ಏನ್ ರಿಂಗ್ ಟಪಾಲಜಿದಾಗ ರೀ ಎಕ್ಸಾಂಪಲ್ ಇವನ್ ಇಲ್ಲಿ ಕಳ್ಸಬೇಕಾಗಿ ಸರ್ ಇಲ್ಲಿ ಮಾಹಿತಿಯೇ ಹೋಗ್ಲಿ ಅಂತ ತಿಳ್ಕೊಂಡ್ಬಿಡ್ತಾನು ಇಲ್ಲೇ ಕಟ್ ಅಂತ ಹೇಳ್ತಾನಿ ಇಲ್ಲ ಸರ್ ಇಲ್ಲಿಂದ ಮಾಹಿತಿ ಇಲ್ಲಿ ತನಕ ಹೋಗಿದ್ರಿ ಬಟ್ ಮುಂದಕ್ಕೆ ಹೋಗೋಲಾಗಿದೆ ಆ ಅಂದರೆ ಇಲ್ಲೇ ಪ್ರಾಬ್ಲಮ್ ಅದಂತ ಅವ್ನು ರೆಕ್ಟಿಫೈ ಮಾಡ್ಬೋದು ರೀ ಆಮೇಲೆ ರೀ ಸ್ಟಾರ್ಟ್ ಅಪಾಲಜಿ ಅಂತ ಗೊತ್ತಾ ಸರ್ ನಮಗೆ ಸ್ಟಾರ್ಟ್ ಅಪಾಲಜಿ ಏನಾಗುತ್ತೆ ಅಂದ್ರೆ ರೀ ಹಿಂಗೆ ಕಂಪ್ಯೂಟರ್ಗಳು ಇರ್ತಾವೆ ಸರ್ ಇಲ್ಲಿ ಒಂದು ಕಂಪ್ಯೂಟರ್ ಇಲ್ಲೊಂದು ಕಂಪ್ಯೂಟರ್ ಇಲ್ಲೊಂದು ಕಂಪ್ಯೂಟರ್ ಎಲ್ಲ ಕಂಪ್ಯೂಟರ್ಗಳು ನಾವೇ ಅಂದ್ರೆ ರೀ ಹಬ್ಗೆ ಅಥವಾ ಸ್ವಿಚ್ಗೆ ಕನೆಕ್ಟ್ ಮಾಡಿ ಅಲ್ಲಿ ಯಾವುದಾದ್ರೂ ಒಂದು ಕಂಪ್ಯೂಟರ್ ಮಾಹಿತಿ ಹೋಗಲಾಗಿದೆ ಅಂದರೆ ಡೆಫಿನೆಟಾಗಿ ಅಲ್ಲೇ ಪ್ರಾಬ್ಲಮ್ ಇರ್ತ ಅಂತ ರೀ ಯಾಕಂದ್ರೆ ಉಳಿದೆಲ್ಲ ಕಂಪ್ಯೂಟರ್ಗಳು ಸ್ವಿಚ್ಲಿಂತ ಅಥವಾ ಲಿಂತ ಮಾಹಿತಿ ಹೋಗ್ತಿರ್ತಾವ್ರಿ ಹೀಗಾಗಿ ಅಲ್ಲಿ ಯಾವ್ದು ಪ್ರಾಬ್ಲಮ್ ಅಥವಾ ರೆಕ್ಟಿಫೈ ಮಾಡ್ಲಿಕ್ಕೆ ಈಸಿ ಆಗ್ತದೆ ರೀ ಆದರೆ ಮಿಸ್ಟ್ ಅಪೋಲಜಿ ಅಂತ ಬರ್ತವೆ ನೋಡ್ರಿ ಇಲ್ಲಿ ದತ್ತಾಂಶಗಳಿಂದ ಹಂಗಿಲ್ ಬಿಡ್ರಿ ಯಾವ್ದಾದ್ರು ಒಂದು ವೇಲಿಂತ ದತ್ತಾಂಶ ರವಾನೆ ಆಗ್ತಿರ್ತದೆ ರೀ ಅದ್ರ ಸಮಸ್ಯೆ ಏನಂದ್ರೆ ಯಾವ ನಿಂದ ಯಾವ ಕಂಪ್ಯೂಟರ್ ಬಂದಿರುವ ಲೈನ್ ಅಥವಾ ದಾರಿನಲ್ಲಿ ಏನಾದರೂ ಪ್ರಾಬ್ಲಮ್ ಉಂಟಾಗ್ಯದ ಅಂತದನ್ನ ನಾವು ರೆಕ್ಟಿಫೈ ಮಾಡ್ಬೇಕಾಗಿತ್ತಂದ್ರೆ ಇಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಯಾಕಂದ್ರೆ ಇಷ್ಟು ಬಗೆಯ ಕೇಬಲ್ಗಳನ್ನು ಬಳಕೆ ಮಾಡಿರ್ತಾರೆ ಅಲ್ಲಿ ಇದ್ರ ಖರ್ಚು ವೆಚ್ಚ ಹೆಚ್ಚಿಗೆ ಇರ್ತದ್ರಿ ಇದ್ರ ಅಡ್ವಾಂಟೇಜ್ ಒಂದೇ ಏನಂತಂದ್ರೆ ರೀ ಯಾವುದೇ ಟೈಮ್ನಲ್ಲಿ ಆದ್ರೂ ಎಂಥದೇ ಕಷ್ಟ ಬಂದ ಸರ್ ಒಂದು ನಾಲ್ಕೈದು ಕಂಪ್ಯೂಟರ್ಗಳು ವರ್ಕೇ ಆಗಲಾಗಿ ಒಂದ್ರೂ ಪ್ರಾಬ್ಲಮ್ ಇಲ್ಲ ಹಾ ಹೆಂಗೆ ಇದ್ರು ಅಲ್ಲಿ ಮಾಹಿತಿ ರವಾನೆ ಇನ್ನು ಇನ್ನಿದ್ರ ಮಾಹಿತಿ ಯಾವಾಗ ರವಾನೆ ಆಗಲ್ಲ ಅಂದ್ರೆ ಸರ್ ಎಲ್ಲಾ ಕೇಬಲ್ಗಳು ಎಟ್ ಎ ಟೈಮ್ ಸ್ಥಗಿತ ಆಗ್ಯಾಗ ಅವಾಗ ಮಾತ್ರ ಅಲ್ಲಿ ಮಾಹಿತಿಯು ರವಾನೆ ಆಗೋದಿಲ್ರಿ ಕ್ಲಿಯರ್ ಅದಾರ ಇದನ್ರಿ ಸೊ ಹಾಗಿದ್ರೆ ಮುಂದೆ ಬರೋದ್ರಿ ಇನ್ನ ಒಂದು ಬರ್ತರಿ ಅದೇ ಯಾವ್ದು ಯಾವ್ದಂತ ಕರಿತೀವಂದ್ರೆ ರೀ ಹೈಬ್ರಿಡ್ ಅಂತ ಕರಿತೀವ್ರಿ ಈ ಹೈಬ್ರಿಡ್ ಪದನೇ ಅರ್ಥ ಆಗ್ತದೆ ಹೈಬ್ರಿಡ್ ಅಂದ್ರೆ ಏನಂತಂದ್ರೆ ಇಲ್ಲಿ ಒಂದೇ ಬಗೆಯ ಕಂಪ್ಯೂಟರ್ ಇರ ನೆಟ್ವರ್ಕ್ ಇರಂಗಿಲ್ಲ ಅಥವಾ ಟಪಾಲಜಿ ಇರಂಗಿಲ್ಲ ಒಂದಕ್ಕಿಂತ ಹೆಚ್ಚಿನ ಬಗೆಯ ಟಪಾಲಜಿಗಳನ್ನು ಬಳಕೆ ಮಾಡಿಕೊಂಡು ಸೃಷ್ಟಿ ಮಾಡಿರುವ ಒಂದು ಟಪಾಲಜಿನೇ ನಾವೇನಂತ ಅಂದ್ರೆ ರೀ ಅದಕ್ಕೆ ಹೈಬ್ರಿಡ್ ಅಂತ ಕರಿತೀವಿ ರೀ ಎಕ್ಸಾಂಪಲ್ ಇದು ಯಾವ ಬಗೆಯ ಟಪಾಲಜಿ ಅನ್ಲತ್ತ ಸರ ಇದು ನೋಡಿದ್ರೆ ನಮ್ಮ ಬಸ್ ಟಪಾಲಜಿ ರೀ ಇದನ್ನ ನೋಡಿದಾಗ ಯಾವುದದ ರೀ ರಿಂಗ್ ಟಪಾಲಜಿ ಅದ ರೀ ಇದು ನೋಡ್ರಿ ಯಾವ್ದದ ರೀ ಸ್ಟಾರ್ ಟಪಾಲಜಿ ಅದ ರೀ ಸೊ ಹಾಗಾಗಿ ಇದು ಏನಂತಂದ್ರೆ ರೀ ಒಂದೇ ಬಗೆಯ ಟಪಾಲಜಿ ಇರಂಗಿಲ್ಲ ಇದ್ರಾಗ ಏನಂತಂದ್ರೆ ಬೇರೆ ಬೇರೆ ವಿಧದ ಟಪಾಲಜಿಗಳನ್ನ ಬಳಕೆ ಮಾಡಿಕೊಂಡು ಒಂದು ನೆಟ್ವರ್ಕ್ ಅನ್ನ ಸೃಷ್ಟಿ ಮಾಡಿರ್ತಾರೆ ಅದಕ್ಕೆ ನಾವೇನಂತ ಕರಿತೀವಂದ್ರೆ ರೀ ಹೈಬ್ರಿಡ್ ಟಪಾಲಜಿ ಅಂತ ಕರಿತೀವಿ ರೀ ಆಮೇಲೆ ಇನ್ನೊಂದು ಸ್ವಲ್ಪ ಮಿಸ್ ಆಯಿತು ಏನಂದ್ರೆ ರೀ ಈ ಮೆಸ್ಟ್ ಟಪಾಲಜಿ ಅಂತ ಇದಕ್ಕಿಂತ ಹಿಂದೆ ನಾವು ಏನು ಡಿಸ್ಕಸ್ ಮಾಡಿದೇವಲ್ಲ ಆ ಮೆಸ್ಟ್ ಟಪಾಲಜಿ ಅನ್ನೋದಂದ್ರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಅಥವಾ ನಾವು ಎಮ್ ಎನ್ ಸಿ ಕಂಪನೀಸ್ ಅಂತ ಕರಿತೀವಿ ರೀ ಮಲ್ಟಿ ನ್ಯಾಷನಲ್ ಕಂಪನೀಸ್ ಅಂತ ಏನು ಕರಿತೀರೋ ಆ ಮಲ್ಟಿ ನ್ಯಾಷನಲ್ ಆಲ್ಮೋಸ್ಟ್ ಏನ್ ಯೂಸ್ ಮಾಡಿರ್ತಾರೆ ಅಂದ್ರೆ ಮೆಸ್ಟ್ ಟಪಾಲಜಿಗಳನ್ನೇ ಬಳಕೆ ಮಾಡಿರ್ತಾರೆ ಸರ್ ಈಗಿದು ಇದು ಹೆಂಗೆ ಎಲ್ಲಿ ಯೂಸ್ ಮಾಡ್ತಾರಿ ರೀ ಹೈಬ್ರಿಡ್ ಟಪಾಲಜಿ ಅಂತಂದ್ರೆ ರೀ ಎಕ್ಸಾಂಪಲ್ ಈಗ ನಮ್ಮ ಆಫೀಸ್ ಅದಂತ ಇಟ್ಕೊಳ್ಳೋ ಅಂತ ನಮ್ಮ ಆಫೀಸ್ನಾಗ ಯಾವ್ದು ರೀ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಸ್ಟಾರ್ ಟಪಾಲಜಿ ಯೂಸ್ ಮಾಡಿವ್ ಸರ್ ಈ ನಮ್ಮ ಬಿಲ್ಡಿಂಗ್ ಮೇಲೆ ಇನ್ನೊಂದು ಬಿಲ್ಡಿಂಗ್ ಅದ ಸರ್ ಅವ್ರದ್ದು ಬೇರೆ ಆಫೀಸ್ ಅದ್ರಿ ಅವ್ರು ಏನು ಯೂಸ್ ಮಾಡ್ಯಾರ ಅಂತಂದ್ರೆ ರೀ ಅಥವಾ ಆಫೀಸ್ ಸರ್ ಮೇಲೆ ಒಂದಿಷ್ಟು ಕಂಪ್ಯೂಟರ್ ಅದಾವೆ ರೀ ಅಲ್ಲಿ ಏನು ಯೂಸ್ ಮಾಡಿ ನಾವು ಅಂದ್ರೆ ರೀ ಬಸ್ ಟಪಾಲಜಿ ಯೂಸ್ ಮಾಡಿವ್ರಿ ಆಮೇಲೆ ಇನ್ನ ಅದ್ರ ಮೇಲೆ ಇನ್ನೊಂದು ಬಿಲ್ಡಿಂಗ್ ಅದ ಸರ್ ಅಲ್ಲಿ ಏನ್ ಅಂದ್ರೆ ನಾವು ರಿಂಗ್ ಟಪಾಲಜಿ ಬಳಕೆ ಆದ್ರೆ ನಾವ್ ಎಲ್ಲವನ್ನ ಅಲ್ಲಿ ಇರುವಂತ ನೆಟ್ವರ್ಕ್ ಒಂದಕ್ಕೊಂದು ಕನೆಕ್ಟ್ ಆಗ್ಬೇಕ್ರಿ ಸೊ ಈಗ ನಾವು ಸದ್ಯ ಇರುವಂತ ಬಿಲ್ಡಿಂಗ್ ದಾಗ ಸ್ಟಾರ್ ಅದ ರೀ ಸರ ನಮ್ ಮೇಲ್ಗಡೆ ಇರುವಂತ ಬಿಲ್ಡಿಂಗ್ ದಾಗ ಬಸ್ ಅದ ರೀ ಅದಕ್ಕಿಂತ ಮೇಲೆ ಇರುವಂತ ಬಿಲ್ಡಿಂಗ್ ದಾಗ ಏನದಂದ್ರೆ ರಿಂಗ್ ಟಪಾಲಜಿ ಅವು ಆದ್ರೆ ಎಲ್ಲವನ್ನ ಒಂದೇ ಸಂಸ್ಥೆಗೆ ಸಂಬಂಧ ಪಟ್ಟಿ ಹೋದವ್ರಿ ಹಾಗಿದ್ರೆ ಅವೆಲ್ಲವನ್ನ ಒಂದಕ್ಕೊಂದು ಕನೆಕ್ಟ್ ಮಾಡುವಂತದಕ್ಕೆ ಏನಂತ ಕರಿತೀವಂದ್ರೆ ರೀ ಹೈಬ್ರಿಡ್ ಟಪಾಲಜಿ ಅಂತ ಕರಿತೀವ್ರಿ ಇಲ್ಲಿ ಹೇಳ್ತನ್ರೀ ಬಸ್ ಸ್ಟಾರ್ ಮತ್ತು ರಿಂಗ್ ಟಪಾಲಜಿಗಳ ಸಂಯೋಜನೆ ಏನಾಗಿರ್ತಂದ್ರೆ ಅದನ್ನ ಹೈಬ್ರಿಡ್ ಟಪಾಲಜಿ ಅಂತ ಕರಿತೀವ್ರಿ ಹೈಬ್ರಿಡ್ ಟಪಾಲಜಿಗೆ ವ್ಯಾನ್ ಒಂದು ಉದಾಹರಣೆ ಆಗಿದೆ ಎಕ್ಸಾಂಪಲ್ ಇದು ರೀ ವ್ಯಾನ್ ಅಂತಂದ್ರೆ ನಮ್ಗೆ ಗೊತ್ತ ಸರ ಇದನ್ನ ವಿಸ್ತರಿಸಿ ಬರೆದಾಗ ವೈಡ್ ಏರಿಯಾ ನೆಟ್ವರ್ಕ್ ಅಂತ ಆಗ್ತದ್ರಿ ಈ ವೈಡ್ ಏರಿಯಾ ನೆಟ್ವರ್ಕ್ ಹ್ಯಾಂಗಂದ್ರೆ ರೀ ಎಕ್ಸಾಂಪಲ್ ಲ್ಯಾಂಡ್ ಟು ಲ್ಯಾಂಡ್ ಅಂತ ಬಂದಿರ್ತರಿ ಅದು ಹ್ಯಾಂಗಂದ್ರೆ ದೇಶದಿಂದ ದೇಶ ಇರ್ಬೋದು ರಾಜ್ಯ ರಾಜ್ಯ ಇರ್ಬೋದ್ರಿ ಅಲ್ಲಿ ಇರುವಂತ ಲ್ಯಾನ್ ಲಿಂದ ಲ್ಯಾನ್ ಇನ್ನೊಂದು ಲ್ಯಾನ್ಗೆ ನಾವು ಕನೆಕ್ಷನ್ ಏನಂತ ಕರಿತೀವ್ರಿ ನಾವು ರೀ ವ್ಯಾನ್ ಅಂತ ಕರಿತೀವ್ರಿ ಹಾಗಿದ್ರೆ ಈ ಒಂದು ಹೈಬ್ರಿಡ್ ಟಪಾಲಜಿ ಯಾಕಂದ್ರೆ ಗೊತ್ತಿಲ್ರಿ ಸರ್ ನಮ್ಗೆ ಎಕ್ಸಾಂಪಲ್ ಇಲ್ಲಿರುವಂಥ ಈ ಬಿಲ್ಡಿಂಗ್ದಾಗ ಇರುವಂಥ ಟಪಾಲಜಿ ಯಾವ್ದಾರೆ ಸ್ಟಾರ್ ಅದ ರೀ ಬೇರೆ ಇನ್ನೊಂದು ಬಿಲ್ಡಿಂಗ್ದಾಗ ಹೋದ್ರೆ ಅಲ್ಲಿ ಬಸ್ ಅದ ರೀ ಮತ್ತೊಂದು ಬಿಲ್ಡಿಂಗ್ದಾಗ ಹೋದ್ರೆ ಅಲ್ಲಿ ಸ್ಟಾರ್ ಅದ ರೀ ರಿಂಗ್ ಅದ ರೀ ಸೊ ಹಾಗಾಗಿ ನಮ್ಗೆ ಒಂದಕ್ಕೊಂದಲ್ಲಿ ಗೊತ್ತಿಲ್ರಿ ಅದನ್ನ ಕನೆಕ್ಟ್ ಮಾಡುವಂಥದ್ಕ ಏನಂತ ಕರಿತೀವಿ ಹೈಬ್ರಿಡ್ ಅಂತೀವ್ರಿ ಸೊ ಹೈಬ್ರಿಡ್ ಎನ್ನುವ ಟಪಾಲಜಿ ಯಾವುದಕ್ಕೊಂದು ಉದಾಹರಣೆ ಅಂದರೆ ರೀ ವೈಡ್ ಏರಿಯಾ ನೆಟ್ವರ್ಕ್ ಏರಿ ನೆಕ್ಸ್ಟ್ ಇದು ತುಂಬಾ ದುಬಾರಿ ಟಪಾಲಜಿ ಆಗಿದೆ ಯಾಕಂದ್ರೆ ಸರ ಅಲ್ಲಿ ಯಾವ ಯಾವ ಟಪಾಲಜಿಗಳು ಬಳಕೆ ಮಾಡಿರೋ ಗೊತ್ತಿರಂಗಿಲ್ರಿ ಹಿಂಗಾಗಿ ಪ್ರತಿಯೊಂದು ಟಪಾಲಜಿನ ಒಂದಕ್ಕೊಂದು ಕನೆಕ್ಟ್ ಮಾಡುವಾಗ ಅದ್ರ ಯಾವ ಟಪಾಲಜಿ ಯೂಸ್ ಮಾಡಿರೋ ಅದೇ ಒಂದು ಟೆಕ್ನಾಲಜಿನ ಫಾಲೋ ಮಾಡಬೇಕು ಹಿಂಗಾಗಿ ಸ್ವಲ್ಪ ದುಬಾರಿ ಅಂತ ಕರಿತೀವ್ರಿ ವಿಶ್ವಾಸಾರ್ಹ ಇತರ ನೆಟ್ವರ್ಗಿಂತ ಭಿನ್ನವಾಗಿ ಈ ರೀತಿಯ ಟಪಾಲಜಿಯಲ್ಲಿ ದೋಷ ಪತ್ತೆ ಮತ್ತು ದೋಷ ನಿವಾರಣೆ ಸುಲಭವಾಗಿದೆ ಭಾಳ ರೀ ಹಿಂಗೆ ಅಂದ್ರೆ ಏನ್ರಿ ಸರ್ ಈಗ ಎಕ್ಸಾಂಪಲ್ ನೋಡ್ರಿ ಈ ಒಂದು ಫಸ್ಟ್ ಬಿಲ್ಡಿಂಗ್ ನಿಂದ ನಾವು ಎರಡನೇ ಬಿಲ್ಡಿಂಗ್ ಹೋಗಿ ಸರ ಅಲ್ಲಿ ಬಸ್ ಅದ ರೀ ಇಲ್ಲಿ ಸ್ಟಾರ್ ಅದ ರೀ ಸರ್ ಪ್ರಾಬ್ಲಮ್ ಇಲ್ರಿ ಈಗ ಇಲ್ಲಿ ಎಲ್ಲ ಇಲ್ಲಿರುವಂಥ ಎಲ್ಲ ಕಂಪ್ಯೂಟರ್ಗಳು ಕರೆಕ್ಟಾಗಿ ವರ್ಕ್ ಅಂತಂದ್ರೆ ಮುಗಿದೈತೆ ಸರ್ ಸ್ಟಾರ್ ಟಪಾಲಜಿ ವರ್ಕ್ ಅಂತ ಆಲತ್ತಂತರ್ತಾರಿ ಹಾಗಿದ್ರೆ ಇಲ್ಲಿಂದ ಒಂದು ಯಾವುದಾದ್ರೂ ಒಂದು ಮಾಹಿತಿ ಬಸ್ ಟಪಾಲಜಿಗೆ ಹೋಗಬೇಕಾಗೆ ಸರ್ ಇಲ್ಲಿಗೆ ಬಂದು ರೀಚ್ ಆಯ್ತು ಅಂದ್ರೆ ಮುಗಿದೈತಿ ಇದು ಕಂಪ್ಲೀಟಾಗಿ ಇಲ್ಲಿಗೆ ಹೊಂಟದ ಅಂತ ಅರ್ತಾರೆ ಮುಂದಕ್ಕೆ ಹೋಗೋಲಾಗಿದೆ ಅಂದ್ರೆ ಇಲ್ಲಿ ಏನೋ ಪ್ರಾಬ್ಲಮ್ ಇರಬಹುದು ಆ ಸ್ಪೆಸಿಫಿಕ್ ಆದಂಥ ಟಪಾಲಜಿನ ನಾವು ನೋಡೋಕೆ ಸಾಧ್ಯ ರೀ ಆಮೇಲೆ ಸರ್ ಇಲ್ಲಿಂದ ಮಾಹಿತಿ ಇಲ್ಲಿಗೆ ಹೋಗ್ಲತ್ತ ಸರ ಈ ಕಡೆ ಹೋಗ್ಲಾಕ್ ಪ್ರಾಬ್ಲಮ್ ಆಲತ್ತಂದ್ರೆ ಇಲ್ಲೇ ಪ್ರಾಬ್ಲಮ್ ಅದ ಅಂತ ನಾವು ರೆಕ್ಟಿಫೈ ರೀ ಅಂದ್ರೆ ಇದ್ರ ಅರ್ಥ ಏನಂದ್ರೆ ರೀ ರಿಂಗ್ ಟಪಾಲಜಿನಲ್ಲಿ ಯಾವ್ದಾದ್ರು ಒಂದು ದೋಷನ ರೆಕ್ಟಿಫೈ ಮಾಡ್ಲಾಕ ಈಸಿ ಆತ ಸರ್ ಅಲ್ಲಿ ದೋಷವನ್ನು ಕಂಡಿಡ್ಲಾಕ ನಮ್ಗೆ ಈಸಿ ರೀ ಹಾಗಿದ್ರೆ ಇಲ್ಲಿ ಸ್ಟಾರ್ ಟಪಾಲಜಿದಾಗ ನಾವು ಭಾಳ ಈಸಿ ಆಯ್ತದೆ ಸರ್ ಇನ್ನು ಬಸ್ ಟಪಾಲಜಿ ಅಂತ ಕೇಳೇಬೇಡ್ರಿ ಸರ್ ಎಲ್ಲ ಕಂಪೇರ್ ಮಾಡೋದು ಭಾಳ ಈಸಿ ಅದ ಅವೆಲ್ಲವನ್ನ ಒಳಗೊಂಡಿದೆ ಹೈಬ್ರಿಡ್ ಅದ ಸರ್ ಹೀಗಾಗಿ ಇದ್ರಾಗ ಏನಾಗ್ತಂತಂದ್ರೆ ರೀ ನಾವು ಯಾವುದಾದ್ರು ಒಂದು ಪ್ರಾಬ್ಲಮ್ ಅದ ಅನ್ನುವ ಮಾಹಿತಿನ ನಾನು ಕಂಡು ಹಿಡಿಬೇಕಾಗ್ಯದ ಅಥವಾ ಯಾವ ಸಿಸ್ಟಮ್ ದೋಷ ಪೂರಿತ ಅದ ಅಥವಾ ಯಾವ ಲೈನ್ ಕಟ್ ಆಗ್ಯದ ಅದನ್ನ ನೋಡ್ಬೇಕಾಗಿತ್ತು ಅಂದ್ರೆ ಈ ಒಂದು ಟಪಾಲಜಿನಾಗ್ ಈಸಿ ಆಯ್ತು ಸರ್ ಯಾಕಂದ್ರೆ ಸ್ಟಾರ್ ಟಪಾಲೋಜಿನಾಗ ಇರುವಂತದ್ದು ಏನಾದ್ರೂ ದೋಷಗಳು ಗೊತ್ತಾಯಿತು ಅಂದ್ರೆ ಇದು ಕ್ಲಿಯರ್ ಅದ ಅಂತ ರೀ ಇನ್ನು ಇಲ್ಲಿಂದ ಇಲ್ಲಿ ಕನೆಕ್ಷನ್ ಹೋಗಿ ಸರ್ ಇಲ್ಲಿ ತನ ಮಾಹಿತಿ ಹೊಂಟ್ರೆ ಸರ್ ಇಲ್ಲಿ ಮುಂದೆ ರವಾನೆ ಆಗಲಾಗಿದೆ ಅಂದ್ರೆ ಇದೇ ಟಪಾಲಜಿನ ಪ್ರಾಬ್ಲಮ್ ಅದ ಇದೊಂದು ವರ್ಕ್ನಾಗ ಅದ ಅಂತ ಗೊತ್ತಾಗ್ಬಿಡ್ತು ಸೊ ಹೀಗಾಗಿ ಇಲ್ಲಿ ಏನಾದರೂ ತೊಂದರೆಗಳು ಉಂಟಾದ್ರೆ ಅಥವಾ ಏನಾದರೂ ಪ್ರಾಬ್ಲಮ್ಸ್ ಅದನ್ನ ಈಸಿಯಾಗಿ ನಾವು ರೆಕ್ಟಿಫೈ ಮಾಡ್ಬೋದಂತ ರೀ ಇದನ್ನ ಸೊ ಇದು ಪರೀಕ್ಷೆ ದೃಷ್ಟಿಯಿಂದ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ರೀ ಇದನ್ನ ಸ್ವಲ್ಪ ಇದ್ರ ಬಗ್ಗೆ ಗೊತ್ತಿರಲೇಬೇಕು ಈ ಐದು ಟಪಾಲಜಿನಾಗ ಯಾವ್ದಾದ್ರು ಟಪಾಲಜಿ ಕೇಳ್ಬೋದು ನಮಗೆ ಆಮೇಲೆ ಇನ್ನೊಂದು ಏನು ಕೇಳ್ಬೋದು ಅಂತಂದ್ರೆ ರೀ ಅಲ್ಲಿ ಯಾವುದಾದ್ರು ತೊಂದರೆಗಳಾದ್ರೆ ರೆಕ್ಟಿಫೈ ಮಾಡೋದು ಯಾವ್ದು ಈಸಿ ಆತ ಯಾವ್ದು ಹಾರ್ಡ್ ಆತ ಅಂತ ಕೇಳ್ಬೋದು ಆಮೇಲೆ ಇನ್ನು ಖರ್ಚು ವೆಚ್ಚ ಅಂತ ಕೇಳ್ಬೋದು ರೀ ಸೊ ಆಮೇಲೆ ರೀ ಯಾವ ಬಗ್ಗೆ ಟಪಾಲಜಿಯು ಒಂದು ಆಫೀಸ್ನಾಗ ಅಥವಾ ಎಕ್ಸಾಂಪಲ್ ಯಾವ ಟಪಾಲೋಜಿನಲ್ಲಿ ನಾವು ಟರ್ಮಿನೇಟ್ರಿ ಎನ್ನುವ ಒಂದು ಸಾಧನವನ್ನು ಬಳಕೆ ಮಾಡ್ತೀವಿ ಅಂತ ಕೇಳ್ಬೋದು ಸೊ ಹಿಂಗಾಗಿ ಅಲ್ಲಿ ಕ್ವಶನ್ವನ್ನ ಬಹಳಷ್ಟು ಫ್ರೇಮ್ ಮಾಡ್ಬೋದು ಆಮೇಲೆ ರೀ ನಾವು ವಿಲೇಜ್ ಅಕೌಂಟೆಂಟ್ ಅಂತ ಕರಿತೀವಿ ಪಿ ಡಿ ಅಂತ ಕರಿತೀವ್ರಿ ಹೌದಾ ಸೊ ಎಲ್ಲ ವಿಭಾಗದಲ್ಲಿ ವಿಲೇಜ್ ಅಕೌಂಟೆಂಟ್ ಇರ್ಬೋದ್ರಿ ಅಥವಾ ಪಿ ಡಿ ಓ ಇರ್ಬೋದ್ರಿ ಅಲ್ಲಿ ಏನಂದ್ರೆ ಕಂಪಲ್ಸರಿ ಒಂದು ಕ್ವಶನ್ಸ್ ಗಳು ಇದ್ರ ಮೇಲೆ ನಮಗೆ ಬರ್ತಿರ್ತಾವ್ರಿ ಸೊ ಹಿಂಗಾಗಿ ಸ್ವಲ್ಪ ಈ ಟಪಾಲಜಿಗಳ ಬಗ್ಗೆ ಅರ್ಥ ಮಾಡ್ಕೊಂಡ್ ಬಿಡೋದ್ರಿ ಟಪಾಲಜಿ ಅಂದ್ರೆ ಫಸ್ಟ್ ನಮ್ಗೆ ಗೊತ್ತಾಗಬೇಕು ಸರ್ ಇದನ್ನ ಎಲ್ಲ ಯೂಸ್ ಮಾಡ್ತೀವಂದ್ರೆ ಲ್ಯಾನ್ ಆಗಿನೇ ಬಳಕೆ ಮಾಡಿವಿ ಎಲ್ಲಾನು ರೀ ಅರ್ಥ ಅರ್ಥ ಹೇಳಿದ್ರಿ ರೀ ಸೊ ಏನಂತಂದ್ರೆ ಈ ಒಂದು ನೆಟ್ವರ್ಕ್ ಮತ್ತು ಟಪಾಲಜಿಗೆ ಸಂಬಂಧಪಟ್ಟಿರುವಂತ ಮಾಹಿತಿ ರೀ ನಿಮ್ಗೆಲ್ಲರಿಗೂ ಇದನ್ನ ಅರ್ಥ ಅಂತ ತಿಳ್ಕೊಂಡು ನಾನು ಈ ಕ್ಲಾಸ್ನ ಮುಗಿಸ್ತೀನಿ ರೀ ರೈಟ್ ಥ್ಯಾಂಕ್ ಯು